ನೀನ್ ಹುಡುಗಿನ? ಪ್ಲೀಸ್ ಸರ್, ಪ್ಲೀಸ್ ಸರ್, ಪೊಲೀಸಿಗೆ ಹಿಡ್ಕೊಂಡ್ಬೇಡಿ ಸರ್, ಸರ್ ತಗೊಳ್ಳಿ ಸರ್, ನೀವೇ ಇಟ್ಕೊಳ್ಳಿ ಸರ್, ನನಗೆ ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಸರ್. ಡೋಂಟ್ ವರಿ, ರಿಮೂವ್ ದಿ ಜಾಕೆಟ್. ಓಕೆ ಅಪ್ಪ, ನನ್ನ ಮಾಂಗಲ್ಯ ಸರ ಯಾರೋ ಕರ್ಕೊಂಡು ಓಡೋಗ್ಬಿಟ್ಟ, ಈ ಕಡೆಗೆ ಬಂದಪ್ಪ. ನೀನ್ ಏನಾದ್ರೂ ನೋಡಿದೀನಪ್ಪ? ನೋಡೋದೇನು, ಒದ್ದು ಸರ ಕಿತ್ಕೊಂಡಿದ್ದೀನಿ, ಆದ್ರೆ ಒಂದ್ ತಪ್ಪಿಸ್ಕೊಂಡ್ಬಿಟ್ಟ. ಇದು ನಿಮ್ದೇನಾ? ಹೌದಪ್ಪ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಪ್ಪ, ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲಿ. ಆಯ್ತಾಯ್ತು, ಸದ್ಯ ಸಿಕ್ತಲ್ಲ ದೇವ್ರ ದೊಡ್ಡೊಂದು. ನಿನ್ ಹೆಸರು? ಸಂಜನಾ ಅಂತ. ಹೆಸರೇನೋ ಚೆನ್ನಾಗಿದೆ, ಆದ್ರೆ ನೀನ್ ಮಾಡ್ತಿರೋ ಕೆಲಸ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ. ನಾನ್ ಮಾಡ್ತಾ ಇರೋ ಕೆಲಸ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿದೆ ಸರ್, ಆದ್ರೆ ನಾನ್ ಬದುಕೋದಕ್ಕೆ ಹಣ ಬೇಕಲ್ಲ. ಹಣ ತಾನೇ ಬೇಕು, ಅದ್ ಸಿಗೋ ಹಾಗೆ ನಾನ್ ನಿಂಗ್ ದಾರಿ ತೋರಿಸ್ತೀನಿ. ಹೌದಾ? ಅಷ್ಟೇ ಅಲ್ಲ, ಅದ್ರ ಜೊತೆ ಹೆಸರು ಬರೋ ಹಾಗೂ ಮಾಡ್ತೀನಿ. ಆದ್ರೆ ನಾನ್ ಹೇಳಿದ್ದನ್ನ ನೀನ್ ಕೇಳ್ತಾ ಇರ್ಬೇಕು, ಓಕೆ? ಫೋಟೋ ಚೆನ್ನಾಗಿ ತೆಗೆದಿದ್ದಾರೆ ಸರ್. ಎಕ್ಸಲೆಂಟ್ ಫೋಟೋ. ಏನಂತೀರಿ ಡೈರೆಕ್ಟ್ರೆ? ಹೌದೌದು, ಫೋಟೋಸ್ ಓಕೆ, ಆದ್ರೆ ನಮ್ ಫಿಲ್ಮ್ ಇವಳೆ ಹೀರೋಯಿನ್ ಮಾಡ್ಬೋದಲ್ಲ? ಅಲ್ಲ ಮಾಡ್ಬಹುದು, ಆದ್ರೆ ಅಲ್ಲ ಹೀರೋಯಿನ್ ಆಗಿ ಮಾಡಕ್ಕೆ ಟ್ಯಾಲೆಂಟು ಇರಬೇಕು. ಆದರೂ ಆದ್ರೆ ಒಂದ್ಸತಿ ಡೈರೆಕ್ಟ್ರೆ ಏನ್ರಿ ಅದು? ಆದ್ರೆ ಬೇರೆ ಹುಡುಗಿನ ಕಮಿಟ್ ಮಾಡ್ಬಿಟ್ಟಿದ್ವಲ್ಲ ಸರ್. ಕಮಿಟ್ ಅಲ್ರಿ, ನಿಮ್ ಮಿಸ್ಟಿಕ್ ನೀವು ಕಮಿಟ್ ಆಗ್ಬಿಟ್ರೆ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ಕೆ ನಾಳೆ ಯಾರ್ರಿ ಬರ್ತಾರೆ? ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ್ರಿ. ನೋಡ್ರಿ, ನಾನ್ ಇವಾಗ ಹೇಳ್ತಾ ಇದ್ದೀನಿ, ನಮ್ಮ ಈ ಫಿಲ್ಮ್ಗೆ ಈಕೇನೆ ಹೀರೋಯಿನ್. ಏನಂತೀರಾ? ರೀ ಡೈರೆಕ್ಟ್ರೆ ಏನ್ರಿ ಯೋಚನೆ ಮಾಡ್ತೀರಾ? ನನ್ನ ಡಿಸಿಷನ್ ಯಾವತ್ತೂ ರಾಂಗ್ ಆಗಲ್ಲ. ಏನಮ್ಮ ನಿಮ್ ಹೆಸರು? ಸಂಜನಾ. ಓಕೆ ಸಂಜನಾ, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮಹೇಶ್. ಈ ಹುಡುಗಿ ಒಳ್ಳೆ ಭವಿಷ್ಯ ಇದೆಯಾ? ಒಳ್ಳೆ ಹುಡುಗಿನ ಕರ್ಕೊಂಡ್ ಬಂದಿದ್ಯಾ. ಥ್ಯಾಂಕ್ ಯು ಸರ್. ಡೈರೆಕ್ಟ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಮಾಡಿ ಮೇಲಕ್ಕೆ ಬನ್ನಿ. ನೀವು ಕೂತ್ಕೊಳ್ಳಿ, ನಾನು ಬರ್ತೀನಿ. ಇದ್ಯಾ ಕಿಸ್ಸು? ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಮೇಲೆ ನೀನು ಮುಗಿಸ್ಬಿಡ್ತಾ ಇದೀಯಾ? ಹೋಗಿಪ್ಪ. ನೋಡಮ್ಮ, ಹೇಳ್ಕೊಟ್ಟಿದ್ದ ಡೈಲಾಗ್ ಅನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ಗೊತ್ತಾಯ್ತಾ? ಆಮೇಲೆ ಕನ್ಫ್ಯೂಸ್ ಗಿನ್ಫ್ಯೂಸ್ ಮಾಡ್ಕೋಬಾರ್ದು. ಹಾ, ಓಕೆ, ರೆಡಿನಾ? ಹೇಳು. ಓಕೆ ಓಕೆ, ರೆಡಿಯಾಗು. ಹಾ, ಓಕೆ. ಏಯ್ ಕ್ಲಾಪ್ ಇನ್. ಏಯ್ ನೀವೇನು ಅಲ್ಲೇ ನಿಂತೀರ, ಹೋಗ್ರ ಪಕ್ಕಕ್ಕೆ. ಓಕೆ ಸರ್. ಸ್ಟಾರ್ಟ್ ಸೌಂಡ್, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಏನ್ ನಡೀತಿದೆ ಇಲ್ಲಿ? ಇದೇ ನಿಜನೋ ಸುಳ್ಳೋ ನಂಗೆ ಗೊತ್ತಾಗ್ತಿಲ್ಲ. ಕಟ್ 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 ಕಟ್. ಹಾ ಹಾ ಹಾ, ನಿನಗಂತೂ ಅರ್ಥ ಆಗುತ್ತೆ ಬಿಡ್ತೋ ಗೊತ್ತಿಲ್ಲ, ನಂದಂತೂ ಕರ್ಮ ಕಾಂಡ. ಬರ್ತೀನಿ ತಾಳು. ಏನ್ರಿ, ಒಂದ್ ಡೈಲಾಗ್ ಹೇಳಕ್ ಬರಲ್ಲ, ಒಂದ್ ಎಕ್ಸ್ಪ್ರೆಷನ್ ಇಲ್ಲ. ಆ ಹಾ ಹಾ, ನಿಮ್ಮನ್ನ ಕಟ್ಕೊಂಡು ನಾವು ಏನ್ ಕರ್ಕೊಂಡ್ ಬಂದ್ಬಿಡ್ತಾರೆ, ನಾವು ಒದ್ದಾಡ್ಬೇಕು. ಈಗೇನ್ ಸರಿಯಾಗಿ ಹೇಳ್ತಿರೋ ಇಲ್ವೋ ಹೇಳ್ರಿ. ಆಯ್ತಾಯ್ತು, ಟ್ರೈ ಮಾಡಿ, ನನ್ ಕರ್ಮ. ಏ ಕ್ಲಾಪ್ ಕೊಡ. ಏನ್ ಆರ್ಟಿಸ್ಟ್ ಕರ್ಕೊಂಡ್ ಬಂದ್ ತೊಂದ್ರೆ ಕೊಡ್ತೀರಿ? ಸ್ಟಾರ್ಟ್ ಸೌಂಡ್, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಏನ್ ನಡೀತಾ ಇದೆ, ಇದು ನಿಜನೋ ಸುಳ್ಳೋ ಒಂದು ಅರ್ಥ ಆಗ್ತಾ ಇಲ್ಲ. ಕಟ್ 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 ಕಟ್. ಏನ್ ನಿನ್ಗೆ ಅರ್ಥ ಆಗೋದು, ನನಗೆ ಇನ್ನೂ ಅರ್ಥ ಆಗಿಲ್ಲ. ಒಟ್ನಲ್ಲಿ ರಸ್ತೆಲಿ ಓಡಾಡೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಹೀರೋಯಿನ್ ಮಾಡ್ಬಿಡ್ತಾರೆ, ನಮ್ಗೇನು ಅರ್ಥ ಆಗಲ್ಲ. ನಮ್ದೇ ಕರ್ಮ. ಏನ್ ದುರ್ಗುಡ್ಕೊಂಡ್ ನೋಡ್ತೀಯಾ? ಹಾ ಸರ್, ದಯವಿಟ್ಟು ಹೀಗೆ ಅವಮಾನ ಮಾಡ್ಬೇಡಿ, ನನಗೂ ಕೋಪ ಬರುತ್ತೆ. ಏನ್ ಕೋಪ ಬರೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಗಿರಾಕಿ ಹುಡ್ಕೋರ್ನೆಲ್ಲ ಕರ್ಕೊಂಡ್ ಬಂದು ಹೀರೋಯಿನ್ ಮಾಡ್ಬಿಟ್ರೆ ಹೀಗೆ ಆಗೋದು? ನಮ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ಬೇರೆ ಯಾವ್ದಾದ್ರು ದಾರಿ ಹುಡ್ಕೋ ದುಡ್ಡು ಮಾಡಕ್ಕೆ. ಮಾಡ್ತೀನಿ ನಿನ್ಗೆ ತಾಳು. ಸಂಜನಾ, 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 ನೋಡ ಸಮಾಧಾನ ಮಾಡ್ಕೊ, ಈ ಫೀಲ್ಡ್ ಅಲ್ಲಿ ಇದೆಲ್ಲ ಕಾಮನ್. ಏನ್ ಕಾಮನ್ ಸರ್, ಈ ರೀತಿಯಲ್ಲಿ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಈ ಫೀಲ್ಡ್ಗೆ ಎಂಟರ್ ಆಗ್ತಾನೆ ಇರ್ಲಿಲ್ಲ. ನೋಡು, ಆ ಡೈರೆಕ್ಟರ್ ಮೊದಲು ಯಾರನ್ನೋ ಹೀರೋಯಿನ್ ಮಾಡ್ಬೇಕು ಅನ್ನೋ ಐಡಿಯಾ ಇಟ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾನೆ. ನಾನು ಅವನ ಹತ್ರ ಮಾತಾಡ್ತೀನಿ, ಬಾ, ಸಮಾಧಾನ ಮಾಡ್ಕೊ, ಬಾ. ರೀ ಡೈರೆಕ್ಟ್ರೆ ಬನ್ರಿ ಇಲ್ಲಿ. ಅಲ್ಲ, ಅದೇನ್ರಿ ಅದು?
ಅವಾಗಿಂದ ನೋಡ್ತಾ ಇದ್ದೀನಿ, ಆ ಹುಡುಗಿಗೆ ಯಾಕ್ರಿ ಸುಮ್ ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಿ? ನಾನು ಹೇಳೋದನ್ನ ಅರ್ಥನೇ ಮಾಡ್ಕೊಳ್ಳೋದಲ್ಲ ಸರ್. ನಿಮ್ಮ ಅರ್ಥ ನನಗೆ ಚೆನ್ನಾಗಿ ಗೊತ್ತ್ರಿ. ನೀವು ಹೀರೋಯಿನ್ನ ಚೇಂಜ್ ಮಾಡಿ ಅಂದ್ರಿ, ನಾನು ಮಾಡೋದಿಲ್ಲ ಅಂದೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೋಡಿ, ಸ್ಮೂತಾಗಿ ಫಿಲಮ್ನ ಮುಗಿಸ್ಕೊಟ್ರೆ ಸರಿ, ಇಲ್ದಿದ್ರೆ ಇನ್ನು 50 ಲಕ್ಷ ಖರ್ಚಾದ್ರೂ ಸರಿ, ಫಿಲಮ್ನ ಕಂಪ್ಲೀಟಾಗಿ ರೀಶೂಟ್ ಮಾಡ್ತೀನಿ, ಡೈರೆಕ್ಟ್ ಚೇಂಜ್ ಮಾಡ್ತೀನಿ. ಹಂಗೆ ಮಾಡಿಬಿಡಿ ಸರ್, ನಾನೇ ಮಾಡ್ತೀನಿ. ಮತ್ತೆ ನಡೀರಿ, ಮಾಡಿ ನಡೀರಿ. ರೇ, ಕಣ್ಣಿ ಸುರಿಸಿದ್ ಸಾಕು, ಮೂಡಕ್ ಬನ್ರಿ. ರೇ ಡೈರೆಕ್ಟ್ರೆ, ನಿಮ್ಗೆ ಆವಾಗಲೇ ಹೇಳದ್ನ ಇಲ್ಲ, ತಪ್ಪಿಗೆ ಕೂಲಾಗಿ ಕೆಲಸ ಮಾಡೋದನ್ನ ನೋಡಿ. ಆಯ್ತಾಯ್ತು. ಏ, ಕ್ಲಾಪ್ ಕೊಡ. ಸ್ಟಾರ್ಟ್ ಸೌಂಡ್, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಏನ್ ನಡೀತಾ ಇದೆ ಇಲ್ಲಿ? ಇದೇ ನಿಜನೋ ಸುಳ್ಳೋ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಒಂದೇ ನಿಮಿಷ, ಫ್ರೆಶ್ ಆಗಿ ಲೈನ್ ಜ್ಯೂಸ್ ಮಾಡ್ಕೊಂಬರ್ತೀನಿ. ಏ, ಜ್ಯೂಸ್ ಬೇಡ, ಏನು ಬೇಡ, ಕೂತ್ಕೋ ಬರ ಇಲ್ಲಿ, ಕೂತ್ಕೋ ಫಸ್ಟ್. ನೀನು ಕೂತ್ಕೋ. ಅದೇನು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತ ನೀನು ಫ್ಲ್ಯಾಟ್ವರೆಗೂ ಕರ್ಕೊಂಬಂದಿದೆಯಲ್ಲ. ಹೇಳ್ತೀನಿ ಸರ್, ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು. ಏ, ನೀನು ಮ್ಯಾಟ್ರ್ ಹೇಳಿದ್ರೆ ತಾನೇ ನಾನು ಬೇಜಾರು ಮಾಡ್ಕೋಬೋದಾ ಮಾಡ್ಕೋಬಾರ್ದಾ ಅಂತ ಡಿಸೈಡ್ ಮಾಡೋದು? ಅದು ಪರ್ಸ್ನಲ್ ಸರ್. ಮದುವೆ ವಿಷಯ ಹಾಗೆ ಹೇಳು. ನಿನಗೆ ಮದುವೆನಾ? ನಂದಲ್ಲ ಸರ್, ನಿಮ್ದು. ಅಂದ್ರೆ ನಿಮ್ದೇನೆ? ಅಲ್ಲಯ್ಯ, ತಮಾಷೆ ಮಾಡಕ್ ನಿಮ್ಗೆ ಯಾರು ಬೇರೆ ಸಿಗ್ಲಿಲ್ವಾ? ತಮಾಷೆ ಅಲ್ಲ ಸರ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೆಲವು ಸರಿ ಸೀರಿಯಸ್ ಮ್ಯಾಟ್ರು ತಮಾಷೆ ಆಗಿ ಕಾಣುತ್ತೆ. ಅದು ಸರಿ, ನಿಮ್ಗೆ ಯಾಕೆ ಬಂತು ಈ ಯೋಚನೆ? ಈ ಯೋಚನೆ ನಂದಲ್ಲ ಸರ್, ಸಂಜನಾದು. ಹೌದಾ? ಹಾಗಾದ್ರೆ ನೀನೇ ಅವಳಿಗೇನೋ ಐಡಿಯಾ ಕೊಟ್ಟಿಲ್ಲ ತಾನೆ? ಹಾಗಂತ ಅವರೇ ಸರ್ ಹೇಳಿದ್ದು. ಹಾಗಾದ್ರೆ ನೀನು ಅವಳು ಸೇರಿ ತಮಾಷೆ ಮಾಡ್ತಿರ್ಬೇಕು. ಸರ್, ನಿಮ್ಮ ವಿಷಯದಲ್ಲಿ ನಾನು ತಮಾಷೆ ಮಾಡ್ತೀನಿ ಸರ್. ಹಾಗಾದ್ರೆ ಅವಳು ಮಾಡ್ತಿದ್ದಾಳ? ಇಲ್ಲ ಸರ್, ಅವ್ರು ಸೀರಿಯಸ್ ಆಗಿ ನಿರ್ಧಾರ ಮಾಡಿದ್ದಾರೆ. ಏನಯ್ಯ ನಿರ್ಧಾರ ಮಾಡ್ತಾಳೆ, ಚಿಕ್ಕ ಹುಡುಗಿ. ಅವಳಿಗೂ ನನಗೂ ಸರ್ ಹೋಗೋದಿಲ್ಲ. ಇವೆಲ್ಲ ಅವ್ರಿಗೆ ನಾನೇ ಹೇಳಿದೆ ಸರ್, ಆದ್ರೆ ಅವ್ರು ಕೇಳೋ ಪರಿಸ್ಥಿತಿನೇ ಇಲ್ಲ. ಮದ್ವೆ ಅಂತಾದ್ರೆ ನಿಮ್ಮನ್ನೇ ಆಗೋದು ಅಂತಿದ್ದಾರೆ, ಇಲ್ಲ ಅಂದ್ರೆ ನಿಮ್ ಹಾಗೆ ಮದ್ವೆನೇ ಆಗದೆ ಇದ್ಬಿಡ್ತೀನಿ ಅಂತಿದ್ದಾರೆ. ನೋಡಯ್ಯ, ನಾನ್ ಮದ್ವೆ ಆಗದೆ ಇರೋದಕ್ಕೆ ಕಾರಣನೇ ಬೇರೆ, ಆದ್ರೆ ಅವಳು ಈ ರೀತಿ ಯೋಚನೆ ಮಾಡೋದ್ರಲ್ಲ ಅರ್ಥನೇ ಇಲ್ಲ. ಅರ್ಥ ಇದೆ ಸರ್, ಹಿಂದೆ ಮುಂದೆ ಯಾರು ಇಲ್ಲದೆ ಇರೋರ್ಗೆ ಬದುಕಕ್ಕೊಂದು ದಾರಿ ತೋರಿಸ್ತಾ ಇದ್ದೀರಾ. ಅದಕ್ಕೆ ನನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಏನಿಲ್ವಲ್ಲ. ನಿಮ್ಮನ್ನು ಮದುವೆ ಆದ್ರೆ ಈ ಸೊಸೈಟಿಲಿ ಒಂದು ಒಳ್ಳೆ ಸ್ಟೇಟಸ್ ಸಿಗುತ್ತಲ್ಲ, ಹಾಗಂತ ಅವರೇ ಹೇಳಿದ್ದು. ಈ ಸಿನಿಮಾ, ಈ ಮಾಡ್ಲಿಂಗ್, ಇದು ಯಾವುದು ಶಾಶ್ವತ ಅಲ್ಲ, ಇವೆಲ್ಲ ಗ್ಲಾಮರ್ ಇರೋರ್ಗು ಮಾತ್ರ ಅನ್ಬಿಟ್ರು ಸರ್. ಪರವಾಗಿಲ್ವೇ, ಮೈಂಡ್ ಮೆಚುರಿಟಿ ಇರೋರು ಮಾತ್ರ ಈ ರೀತಿ ಎಲ್ಲ ಮಾತಾಡೋಕ್ ಸಾಧ್ಯ. ಏನಿವೆ, ಐ ಲೈಕ್ ಹರ್. ಬರೀ ಲೈಕ್ ಮಾಡಿದ್ರೆ ಸಾಲದು ಸರ್, ಯು ಹ್ಯಾವ್ ಟು ಮ್ಯಾರಿ ಹರ್. ಅದನ್ನ ನೀನು ನಾನು ಮಾತನಾಡಿ ಡಿಸೈಡ್ ಮಾಡೋಕ್ಕಾಗುತ್ತಾ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಹಾಗೇನಾದರೂ ಋಣಾನುಬಂಧ ಇದ್ರೆ ಆಗ್ಲಿ ಬಿಡು. ಅದು ಸರಿ, ಜರ್ಮನಿನಿಂದ ಒಂದು ಕ್ಯಾಮ್ರಾ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದ್ದಲ್ಲ, ಏನಾಯ್ತು ಸರ್? ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ನವರು ಸ್ಯಾಂಕ್ಷನ್ ಮಾಡಲಿಲ್ಲ ಸರ್. ನೋಡು, ಅದೇ ಬೇಡ ಅನ್ನೋದು. ನನ್ನ ಹತ್ರ ಬಂದು ಒಂದು ಮಾತು ಕೇಳೋಕ್ಕಾಗ್ಲಿಲ್ವೇನೆ ನಿನ್ಗೆ? ಒಂದು ಮಾತು ಹೇಳ್ತೀನಿ ಕೇಳು. ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರೆ, ಗೊತ್ತಲ್ಲ? ಅದೆಲ್ಲ ಎಲ್ಲಿ ಗೊತ್ತಿರುತ್ತೆ ನಿಮಗೆ? ಕ್ಯಾಮ್ರಾಮ್ಯಾನ್ ಆಗಿ ಒಂದು ಕ್ಯಾಮ್ರಾ ತಗೊಳ್ಳೋಕೆ ದುಡ್ಡಿಲ್ಲ ಅಂತೀಯಲ್ಲ. ಯಾ ಪೆನ್ ಇಟ್ಟಿದ್ಯಾ ಸರ್? ಅಲ್ಲೇ ಡ್ರಾಯಿಂಗ್ ಇರಬೇಕು, ತೆಕ್ಕೊಡ್ತೀನಿ. ನಾನೇ ತಗೊಂತೀನಿ. ಏನಯ್ಯ, ಗನ್ ಗಿನ್ನೆಲ್ಲ ಮನೇಲಿ ಇಟ್ಕೊಂಡಿದ್ಯಾ? ಸರ್, ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಅಂತ ಹೋಗ್ತಾ ಇರ್ತೀನಿ ಸರ್, ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ. ಸೆಲ್ಫ್ ಡಿಫೆನ್ಸ್, ದಟ್ಸ್ ಗುಡ್, ಐ ಲೈಕ್ ಇಟ್ ಐ ಸರ್. ಗಂಡನ್ ಬಿಟ್ಟು ಬೇರೆ ದೇವ್ರಿಲ್ಲ ಅಂತ ಅಂದವಳು ಈಗ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದೆಯಲ್ಲ. ನಾನು ಹೇಳಿದ್ದು ದೇವ್ರಿಲ್ಲ ಅಂತಲ್ಲ, ನನ್ನ ಪಾಲಿಗೆ ನೀವೇ ದೇವ್ರು ಅಂತ. ಹಾಗಾದ್ರೆ ನನ್ ಪೂಜೆ ಮಾಡ್ಬೇಕು. ಹಗಲು ರಾತ್ರಿ ನಿಮ್ ಪೂಜೆನೆ ಮಾಡ್ತಿದ್ರೆ ಆ ದೇವ್ರು ಸುಮ್ನಿರ್ತಾನ? ಆ ದೇವ್ರು ಮುನ್ಸ್ಕೋತಾನೋ ಇಲ್ವೋ, ಈ ದೇವ್ರಿಗೆ ಹೊಟ್ಟೆ ಹಸಿತಾ ಇದೆ. ತಿಂಡಿ ರೆಡಿ ಇದೆಯಾ?
ಎಲ್ಲ ರೆಡಿಯಾಗಿದೆ, ನೀವು ಬನ್ನಿ, ಇಬ್ರು ಜೊತೆಲಿ ತಿನ್ನೋಣ. ಬಾ ಹೋಗೋಣ. ಒಂದ್ ನಿಮಿಷ ಬಂದೆ. Welcome, darling. Wow, it's so wonderful and well furnished. Wow, it is a beautiful mezzanine flat. Thanks for your compliments. ಹಾಲೆಲ್ಲ ಸಖತ್ತಾಗಿ ಇಟ್ಕೊಂಡಿದ್ಯಾ? ಹಾಲಲ್ಲಿ ಏನ್ ಮಜಾ ಇದೆ? ನಿಜವಾದ ಮಜಾ ನನ್ನ ಬೆಡ್ರೂಮ್ ಅಲ್ಲಿದೆ. ಒಳ್ಳೆ ಬೇಲೂರಿನ ಶಿಲಾಬಾಲಿಕೆ. ಏನ್ ಹಾಗೆ ನೋಡ್ತಾ ಇದ್ಯಾ? ವಾಟ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್. ಅದ್ ಸರಿ, ನಿಮ್ಮಪ್ಪ ಬೇಲೂರು ಹಳೆಬೀಡಲ್ಲಿ ಶಿಲ್ಪಿ ಆಗಿದ್ನ? ಶಿಲ್ಪಿನ ಯಾಕೆ? ನಿಮ್ಮಪ್ಪ ಎಂತ ರಸಿಕ ಕಣೆ, ಇಂಥ ಅದ್ಭುತವಾದ ಶಿಲ್ಪಿನ ಕೆತ್ತಿದ್ದಾನೆ ಅಂದ್ರೆ. ಕೆತ್ತಿರೋದು ನಮ್ಮಪ್ಪ ಅಲ್ಲ, ನಮ್ಮಮ್ಮ. ನಿಮ್ಮಪ್ಪ ನಿಮ್ಮಮ್ಮ ಕೆತ್ತಿರೋದು ನನಗೋಸ್ಕರ ತಾನೆ. ಯಾಕೋ ಹಾಗೆ ನೋಡ್ತಾ ಇದ್ಯಾ? ನಾನು ನೋಡಿದ್ರೆ ತಾನೆ ನಿನ್ನ ವರ್ಣಿಸಕ್ಕಾಗೋದು ಅಲ್ವಾ ಡಾಲಿ? ದುಂಬಿಯಂತೆ ಹಾರಾಡೋ ಈ ಮುಂಗುರುಳು, ಕಾಮನ ಬಿಲ್ಲಿನಂತೆ ಬಾಗಿರೋ ಈ ಕುಡಿ ಹುಬ್ಬು, ಸಂಪಿಗೆ ತರ ನೀಳವಾದ ಈ ಮೂಗು, ಜೇನಿನಂತಿರೋ ಈ ತುಟಿ. ಸಾಕು ವರ್ಣಿಸಿದ್ದು. ಹೌದು, ಫೋಟೋಗ್ರಾಫರ್ ಆಗಿದ್ದೋನು ಕವಿ ಅವಾಗಾದೆ. ನಿನ್ನಂತ ಸುಂದರಿ ನೋಡಿದ್ರೆ ನಾನೇ ಏನು, ಎಂತ ರಸಿಕ ಕೂಡ ಕವಿ ಆಗ್ತಾನೆ. ಹಾಗಾದ್ರೆ ಫೋಟೋಗ್ರಾಫರು ಕಾಳಿದಾಸ ಆದ ಅಂತಾಯ್ತು. ಸೌಂದರ್ಯ ವರ್ಣನೆಗೆ ಕಾಲ ದೇಶ ಯಾವುದು ಇಲ್ಲ ಡಿಯರ್. ಹೌದೌದು, ನಿನ್ನ ಹತ್ರ ಬಂದು ಫೋಟೋ ತೆಗೆಸ್ಕೊಳ್ಳೋ ಹುಡುಗಿದ್ಗೆಲ್ಲ ಇದೇ ಡೈಲಾಗ್ ಹೊಡಿತೀಯೋ ಏನೋ. ಹಬ್ಬದಡಿಗೆಲಿ ಬಡಿಸಿದ್ದೆಲ್ಲ ಭಕ್ಷ ಅಲ್ಲ, ನೀನು ಲಕ್ಷಕೊಬ್ಬಳು. ನೀನು ಏನ್ ಕಮ್ಮಿ ಇಲ್ಲ, ನಿನ್ನ ನೋಡ್ತಾ ಇದ್ರೆ ಆ ಮನ್ಮಥ ಕೂಡ ಅಸೂಯೆ ಪಡ್ಕೋತಾನೆ. ಹೌದಾ? ಇಲ್ದಿದ್ರೆ ನಾನ್ ಯಾಕೆ ನಿನ್ ಹಿಂದೆ ಬರ್ತಿದ್ದೆ ಹೇಳು? ನೀನು ಸಿನಿಮಾದಲ್ಲಿ ನನಗ್ ಚಾನ್ಸ್ ಕೊಡಿಸ್ತೀನಿ ಅಂತ ಆ ಸಂಜನಂಗ್ ಚಾನ್ಸ್ ಕೊಡಿಸ್ದೆ, ನನ್ ಮನ್ಸಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೀನೆಲ್ಲ ಅವಳ ಹಿಂದೆ ಹೋಗ್ಬಿಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ಸದ್ಯ ಅವಳಿಗ್ ಮದ್ವೆ ಆಗಿ ನನ್ನ ಆತಂಕ ದೂರ ಆಗ್ಬಿಡ್ತು. ಇಲ್ಲ ಚಿನ್ನ, ನಿನಗ್ ಮೋಸ ಮಾಡ್ಬೇಕು ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಐ ಲವ್ ಯು, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಇದ್ಯಾವ್ದೋ ಸಿನಿಮಾ ಡೈಲಾಗ್ ಇದ್ದಾಗಿದೆ. ಸಿನಿಮಾದಲ್ಲಿ ಡೈಲಾಗ್ ಬರೆಯೋರು ಕೂಡ ನಮ್ಮಂತ ರಸಿಕರ್ ತಾನೆ. ಬೇಡ ಚಿನ್ನ, ನಾನು ಈ ರೀತಿ ನೋಡ್ಬೇಡ, ನನಗೊಂಥರ ಆಗುತ್ತೆ. ನೀನು ಹೀಗೆ ನಾಚಿಕೆ ಪಟ್ಕೊಂಡ್ರೆ ನಾನು ಕಳೆದೋಗ್ಬಿಡ್ತೀನಿ ಚಿನ್ನ. ಹಾಗಾದ್ರೆ ನೀನು ಕಳೆದೋಗೋಕ್ ಮುಂಚೆ ಏನೋ ಇಲ್ಲ, ನಿನ್ನಂತ ಚಿಕ್ಕ ವಯಸ್ಸು ಹುಡುಗಿನ ಮದುವೆ ಮಾಡಿಕೊಂಡು ತಪ್ಪು ಮಾಡ್ದೇನೋ ಅಂತ ಅನ್ನಿಸ್ತಾ ಇದೆ. ಅದ್ಯಾಕೆ ಹಾಗೆ ಹೇಳ್ತೀರಾ? ಆ ನಿಶಬ್ದ ಫಿಲ್ಮಲ್ಲಿ ಅಮಿತಾಬ್ ಬಚ್ಚನ್ ಟೀನೇಜ್ ಹುಡುಗಿಗೆ ಲವ್ ಎಕ್ಸ್ಪ್ರೆಸ್ ಮಾಡ್ಲಿಲ್ವಾ? ಎನ್ ಟಿ ರಾಮರಾವ್ ಅವರು ತಮ್ಮ 60ನೇ ವಯಸ್ಸಿನಲ್ಲಿ ಮದುವೆ ಆಗ್ಲಿಲ್ವಾ? ಇಷ್ಟಕ್ಕೂ ನಾನ್ ತಾನೇ ನಿಮ್ಮನ್ನ ಮೆಚ್ಚಿ ಮದುವೆ ಆಗಿರೋದು ಇರಬಹುದು. ಈ ಚಿಕ್ಕ ವಯಸ್ಸಿನಲ್ಲಿ ನಿಂದೆ ಆದ ಕೆಲವು ಕನಸುಗಳು ಇರಬಹುದಲ್ವಾ? ಹೌದೌದು. ಇನ್ನು ಹೇಳಿ, ನಾನೇನು ಕೆಲ್ಸಕ್ ಬಾರದೆ ಕನಸುಗಳನ್ನ ಕಾಣ್ತಾ ಕಾಲ ಕಳೆಯೋಡು ಅನ್ಕೊಂಡ್ಬಿಟ್ರ? ಇರೋದನ್ನ ಬಿಟ್ಟು ಇಲ್ದೇ ಇರೋ ಕಡೆ ತುಡಿಯೋದನ್ನೇ ಜೀವನ ಅಂತಾರೆ. ಆದ್ರೆ ನಾನೇನಂತೀನಿ ಗೊತ್ತಾ? ಇರೋದ್ರಲ್ಲಿ ತೃಪ್ತಿ ಪಡೋದು ಅದನ್ನೇ ಜೀವನ ಅಂತ ನಂಬಿರೋಡು. ಸಂಜನಾ, ಈ ತೃಪ್ತಿ ಸುಖ ಸಂತೋಷ ನೂರ್ ಕಾಲ ಹೀಗೆ ಇರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ನನ್ ತೃಪ್ತಿಗೆ ಕಾರಣ ಆಗಿರೋ ಈ ದೇವ್ರೆ ನನ್ನ ಎದುರುಗಡೆ ಇರುವಾಗ ನಾನ್ ಯಾಕೆ ಬೇರೆ ದೇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನೀವು ನೆಮ್ಮದಿಯಾಗಿದ್ರೆ ನಂಗಷ್ಟೇ ಸಾಕು. ವೆಚ್ಚಕ್ಕೆ ಹೊನ್ನಾಗಿ, ಬೆಚ್ಚನೆಯ ಮನೆಯಾಗಿ, ಇಚ್ಛೆಯ ನರಿತು ನಡೆವ ಸತಿಯಾಗಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ನಮ್ಮಂತವ್ರ ನೋಡಿನೇ ಹೇಳಿರ್ಬೇಕು. ನಿಮ್ಮ ಧರ್ಮಪತ್ನಿಯಾಗಿ ಸದಾ ನಿಮ್ ಜೊತೆಲೇ ಇದ್ಬಿಡ್ತೀನಿ.
ಏನು ಫೋನಲ್ಲಿ ಭಾರಿ ಎಗರಾಡ್ತಿದ್ದೆ? ಏನ್ ಸಮಾಚಾರ? ಬಂದಿದ್ದೀನಿ ನೋಡು. ಬಂದ್ಯಾ? ಬಾ, ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೀನಿ. ನಗ್ಬೇಡ, ನಾನು ನಿಜವಾಗ್ಲೂ ಶೂಟ್ ಮಾಡ್ಬಿಡ್ತೀನಿ. ಓಹೋ, ಗನ್ ಬೇರೆ ತಂದ್ಬಿಟ್ಟಿದ್ಯಾ? ಗೊತ್ತಾಗಲ್ಲ ಬಿಡೋ, ಗನ್ ಕೊಟ್ಟಿರೋದು ಆರ್ಟ್ ಡೈರೆಕ್ಟರ್, ಶೂಟ್ ಮಾಡೋದು ಸೈಡ್ ಆರ್ಟಿಸ್ಟ್. ಹೇಗಿದ್ರು ಡೈರೆಕ್ಟರ್ 25,000 ಕೊಟ್ಟಿಲ್ವಾ? ಇಬ್ರು ಹಂಚ್ಕೊಂಡು ಸುಮ್ನಿರೋಣ. ಹೇಗಿದ್ರು ತಗಲಾಕೊಳ್ಳೋದು ಡೈರೆಕ್ಟರ್ ಅಲ್ವೇ? ಗೇಣುದ ಗನ್ ಇಟ್ಕೊಂಡು ಶೂಟ್ ಮಾಡ್ಬಿಡ್ತೀನಿ ಅಂದ್ರೆ ಹೆದರ್ ಬಿಡ್ತೀನ? ನಿನ್ ಪ್ರಾಣ ಬೇಕು ನನ್ಗೆ, ಸುಮ್ನೆ ಟೆನ್ಷನ್ ಕೊಡ್ಬೇಡ. ಅಲ್ಲ, ಟೆನ್ಷನ್ ಮಾಡ್ಕೊ ಅಂತ ನೀನ್ ಯಾರು ಹೇಳಿದ್ದು? ಈಗ ನಡೀತಿರೋದು ನನ್ ಟೈಮ್. ನಿನ್ ಗನ್ ಅಲ್ಲ, ಅಣು ಬಾಂಬ್ ತದ್ ಹಾಕಿದ್ರು ನನಗೇನು ಆಗಲ್ಲ. ಅದೇ ಶಾಟ್ ತೆಗಿತವ್ರೆ, ಹೌದು ನಡಿ, ಇಲ್ಲದಷ್ಟು ಡೇಂಜರ್, ಎಸ್ಕೇಪ್ ಆಗ್ಬಿಡೋಣ. ಹೌದಾ? ಹಾಗಿದ್ರೆ ಸಾಯಿ. ಸಂಜನಾ, ಸರ್, ನಿಮ್ಮ ಕಣ್ಣಿಗೆ ಕಟ್ಟಿರೋ ಬ್ಯಾಂಡೇಜ್ನ ನಾನೀಗ ಬಿಚ್ಚತಾ ಇದ್ದೀನಿ. ನಾವು ಹೇಳೋ ತನಕ ಕಣ್ಣು ಬಿಟ್ಬೇಡಿ, ನಿಧಾನವಾಗಿ ಓಪನ್ ಮಾಡಿ. ಓಕೆ ಮೇಡಮ್, ಬಿ ಕಂಫರ್ಟಬಲ್ ಸರ್. ಸರ್, ಈಗ ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ. ಡಾಕ್ಟ್ರೆ, ನನಗೇನು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ನಿಮ್ಮ ಕಣ್ಣು ಕ್ಲೋಸ್ ಮಾಡಿ. ಆಯ್ತು ಡಾಕ್ಟ್ರೆ. ಓಕೆ, ಮಿಸ್ಟರ್ ಸಂತೋಷ್ ಕುಮಾರ್, ನೋಡಿ, ಗನ್ ಪೌಡ್ರು ಫೋರ್ಸಿಬಲ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಕಣ್ಣಿಗೆ ಸ್ಪ್ರೇ ಆಗಿರೋದ್ರಿಂದ ಕಣ್ಣೆದ್ರಿಗೆ ಬರೋ ವಿಜುವಲ್ ಡೀಟೇಲ್ಸ್ ಎಲ್ಲ ಅಬ್ಜೆಕ್ಟಿವ್ ನರ್ವ್ಗೆ ಪಾಸ್ ಆಗ್ತಾ ಇಲ್ಲ. ಸೊ ಕಣ್ಣಿಗೆ ರೆಸ್ಟ್ ಕೊಡೋದು ಅಗತ್ಯ. ನಥಿಂಗ್ ಟು ವರಿ ಮಿಸ್ ಸಂತೋಷ್, ಆಶೆ ವಿಲ್ ಟೇಕ್ ಕೇರ್. ಕಂಗನಾ, ಕಂಗನಾ, ಏ ಕಂಗನಾ, ಯಾಕೆ ಅಪ್ಸೆಟ್ ಆಗಿದೆಯಾ? ಸಿನಿಮಾದಲ್ಲಿ ಹೀರೋಯಿನ್ ಆಗೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತನಾ? ಹೀರೋಯಿನ್ ಆಗೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತಲ್ಲ, ನೀನ್ ಅವಕಾಶ ಕೊಡಿಸ್ಲಿಲ್ಲ ಅಂತ. ಎಷ್ಟಿನಿಂದ ಚಾನ್ಸ್ ಕೊಡಿಸ್ತೀನಿ ಅಂತ ಮೋಸ ಮಾಡ್ತಾ ಇದ್ಯಾ? ಏನ್ ಮಾಡೋದು, ಆ ದೇವರು ಅಂದನೆಲ್ಲ ಹೆಣ್ಣಿ ಕೊಟ್ಟು ಆಸೆನೆಲ್ಲ ನಮಗ್ ಕೊಟ್ಬಿಟ್ಟ. ಹೌದೌದು, ಅದೇ ದೇವ್ರು ಗಂಡ್ಸಿಗೆ ಆಸೆ ತೀರಿಸ್ಕೊಂಡು ಮೋಸ ಮಾಡೋ ಬುದ್ಧಿನೂ ಕೊಟ್ಟಿದ್ದಾನೆ. ಸಾರಿ ಡಿಯರ್, ಈ ಮಹೇಶ್ ವಿಷಯದಲ್ಲಿ ಹಾಗೆಲ್ಲ ತಿಳ್ಕೊಬೇಡ. ನೀನ್ ಯಾವತ್ತಿದ್ರು ನನ್ನವಳು, ನಾನ್ ಯಾವತ್ತಿದ್ರು ನಿನ್ನವನು. Good morning. Very good morning. How are you? I'm fine. Darling, the body okay. Wish you for soon recovery. Thank you. ನಿಮ್ಮ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀವು ನನ್ನ ಮದುವೆ ಆಗದೆ ಇದ್ದಿದ್ರೆ ನಿಮ್ಗೆ ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಹುಚ್ಚು ಹುಡುಗಿ, ಏನ್ ಮಾತು ಅಂತ ಆಡ್ತೀಯ? ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ತಿದ್ಯೋ ಅದು ಆಗ್ಲೇಬೇಕು. ಹಲೋ, ಓ ಹೇಳಿ ಸುಂದರ್. ನೋಡಿ, ನಮ್ಮ ಯಜಮಾನರ ಪರಿಸ್ಥಿತಿ ಸರಿಯಿಲ್ಲ, ನೀವು ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಓಕೆ? ನೀನ್ ಮಾತಾಡ್ತಾ ಇರೋ ಸರಿಯಿಲ್ಲ ಸಂಜನಾ. ಅವ್ರವ್ರ ವ್ಯವಹಾರ ಅವ್ರವ್ರ ದೊಡ್ಡದು. ನಾನೊಬ್ಬ ಪ್ರೊಡ್ಯೂಸರ್ ಆಗಿ, ಫಿಲ್ಮ್ ಫೈನಾನ್ಸರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ನನಗೆ ಗೊತ್ತು. ನೋಡು, ನಮ್ಮ ಪ್ರಾಬ್ಲಮ್ ಏನೇ ಇರಲಿ, ನಮ್ಮ ಕರ್ತವ್ಯನ ನಾವು ಕರೆಕ್ಟಾಗಿ ಮಾಡಬೇಕು. ಅಷ್ಟಕ್ಕೂ ನನ್ನನ್ನು ನೋಡ್ಕೊಳ್ಳೋಕೆ ಡಾಕ್ಟರ್ ಆಶಾ ಇಲ್ವಾ? ಏನಂತೀಯ ಆಶಾ? ಹೌದು ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನೀವಿಲ್ಲ ಅನ್ನೋ ಭಾವನೆ ಬರೆದ ಹಾಗೆ ಇವ್ರನ್ನ ನೋಡಿ. ಸಂಜನಾ, ಯಾಕೆ ಇಷ್ಟು ಖುಷಿಯಾಗಿ ನಿಂತಾ ಇದೀಯಾ? ಅದೃಷ್ಟ ಅಂದ್ರೆ ಈ ರೀತಿನೂ ಇರುತ್ತಾ? ಯಾವ ರೀತಿ? ಕಂಡೋರ್ ಜೊತೆ ಕದ್ದು ಸುಖ ಅನುಭವಿಸದಾ? ಏ ಶಟ್ ಅಪ್, ಮತ್ತೇನ್ ಹೇಳು? ಎಲ್ಲ ನಿನಗೆ ಗೊತ್ತಿದೆ ಮಹೇಶ್. ಗಂಡ, ಮನೆ, ಗೌರವ ಎಲ್ಲ ಸಿಕ್ತು, ಆದ್ರೆ ಒಂದು ಆದ್ರೆ ಒಂದೇ ಒಂದು ಸುಖ ಸಿಗ್ಲಿಲ್ಲ. What do you mean, Sanjana? ಗಂಡನ್ ಪ್ರೀತಿ ಸಿಕ್ಕಿದ್ರು, ಸುಖ ಸಿಗ್ಲಿಲ್ಲ, ಆದ್ರೆ ನಿನ್ನಂತ ಸಖ ಸಿಕ್ಕಿದ್ದಾನೆ. ನಾನು ನನ್ನ ಅದೃಷ್ಟವಂತೆ ಅಲ್ವಾ? I'm so lucky, Sanjana. Darling.
ರೆಡ್ ಜಾಮು ಇಟ್ಟಿದ್ದೀನಿ, ಅದನ್ನ ಹಾಕೊಡ್ಲ ಸರ್? ಆ ನೈಫ್ ನನ್ನ ಕೈಲಿ ಕೊಡಮ್ಮ, ನಾನೇ ಹಾಕೋ. ಇಲ್ಲಿದೆ ತಗೊಳ್ಳಿ ಸರ್. ಸರ್, ಇನ್ನೊಂದು 3-4 ಡೇಸ್ನಲ್ಲಿ ನಾವು ನಿಮ್ಮನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ನಾವು ಹೇಳೋ ತನಕ ನಿಮ್ಮ ಸ್ಪೆಕ್ಸ್ನ ಓಪನ್ ಮಾಡಬಾರ್ದು ಅಂತ ಸರ್ಜನ್ ಹೇಳಿದ್ದಾರೆ. ನಿಮ್ಮ ಆರೋಗ್ಯನ ನಾನೇ ಖುದ್ದಾಗಿ ನಿಮ್ಮ ಮನೇಲಿದ್ದು ನೋಡ್ಕೋತೀನಿ ಸರ್. ಓಕೆ ಅಮ್ಮ. ಸರ್ ಮೆತ್ತಗೆ ಬಿಡು, ಆಶಾ ಇಟ್ಕೋಬೇಡ. ಅಷ್ಟು ಸುಲಭವಾಗಿ ಬೀಳಲ್ಲ ನಾನು. ನನ್ನ ಮನೇಲಿ ನಾನು ಆರಾಮಾಗಿ ಓಡಾಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಎಷ್ಟು ದಿವಸ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಿ ಹೇಳು. ಆಶಾ, ನಾನೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀನು ದಿನಾಗಲೂ ಹಾಸ್ಪಿಟಲ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ನನ್ನ ಹತ್ರ ಬಂದು ಸೇವೆ ಮಾಡ್ತಾ ಇದ್ರೆ ನೀನು ಓದೇನಾಗ್ಬೇಕು ಹೇಳು? ಯಾರಾದರೂ ಒಬ್ಬ ನರ್ಸ್ನ ಅಪಾಯಿಂಟ್ ಮಾಡಿದ್ರೆ ಸಾಕಲ್ವಾ? ಏನ್ ಸರ್ ಹೀಗಂತೀರಾ? ಕೂತ್ಕೊಳ್ಳಿ ಮೆತ್ತಗೆ. ಸರ್, ನೀವು ನಿಮ್ಮ ತಂದೆ ಮಾಡಿರೋ ಧರ್ಮ ಕಾರ್ಯದಲ್ಲಿ ನನ್ನಂತ ಅದೆಷ್ಟೋ ಅನಾಥ ಹೆಣ್ಮಕ್ಳನ್ನ ಓದಿಸಿ ಮುಂದೆ ತಂದಿರ್ತೀರಾ. ಅಂಥದ್ರಲ್ಲಿ ನಿಮ್ ಸೇವೆ ಮಾಡೋಕೆ ನನಗಿದೊಂದು ಸಣ್ಣ ಅವಕಾಶ ಸರ್. ನನ್ನ ಪ್ರಾಕ್ಟೀಸ್ ಮಧ್ಯೆ ಬಿಡುವಿದಾಗ ನಾನು ನಿಮ್ಮನ್ನ ನೋಡ್ಕೋತೀನಿ. ದಯವಿಟ್ಟು ಬೇಡ ಅನ್ಬಿಡಿ ಸರ್. ಏನು ನಿನ್ನ ಅಭಿಮಾನ ನಮ್ಮ, ನಿನ್ನ ಋಣ ಹೇಗ್ ತೀರಿಸೋದು ಅಂತ ಗೊತ್ತಿಲ್ಲ ಸರ್. ಋಣದ ಮಾತಲ್ಲ ಯಾಕೆ ಸರ್ ಆಡ್ತೀರಾ? ಇಟ್ಸ್ ಮೈ ಪ್ಲೆಷರ್ ಸರ್. ಹಲೋ, ಹಲೋ, ಮಾತಾಡೋ. ಯಾರೋ ಅದು ಫೋನ್ ಮಾಡಿ ತೊಂದರೆ ಕೊಡ್ತಾ ಇರೋದು. ತಪ್ಪು ಡಾರ್ಲಿಂಗ್, ತಪ್ಪು. ತಾಳಿ ಕಟ್ಟದ ಗಂಡನ್ನ ಇಷ್ಟೊಂದು ಕೇಳುವಾಗ ನೀ ಮಾತಾಡೋದು? ಯಾಕೆ ಶಾಕ್ ಆಗ್ಬಿಟ್ಟ? ಏನ್ ಬುಲ್ಬಲ್, ಸಖತ್ ಜನ ಇದ್ದಾರೆ. ದಾರಿ ಬಿಡು. ಏನೇ ವ್ಯಾಪಾರ ಜೋರು ಇದ್ದಂಗಿದೆ? ಫುಲ್ ಬಾಟ್ಲ್ಗೆ ಕುದ್ರೆಗೆ ಮೋಸನೇ ಇಲ್ಲ. ಯಾಕೆ ಹೇಳು? ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋಳು ನಾನು. ಕುಡ್ಕೊಂಡು ಮಜಾ ಮಾಡ್ಕೊಂಡು ಬಿದ್ದಿರೋಕೆ ನನ್ ಸಂಪಾದನೆ ಬೇಕಾ? ನನ್ ಖರ್ಚು ಬಗ್ಗೆ ಮಾತಾಡ್ತೀಯಾ? ಭಾನುವಾರ ಬಂತು ಅಂದ್ರೆ ಡಾಬಾ ಮುಚ್ಚಿ ಹಾರ್ಮೋನಿಯಂ ಮೇಸ್ಟರ್ ಜೊತೆ ಡ್ರಾಮಾ ಆಡಿ ಖರ್ಚು ಮಾಡ್ಕೊ ಬರ್ತೀಯಲ್ಲ, ಅದು ಖರ್ಚು ಅಲ್ವಾ? ನನ್ ಸಂಪಾದನೆ ನಾನ್ ಖರ್ಚು ಮಾಡ್ಕೋತೀನಿ, ನಿನ್ಗೇನು? ಏಯ್, ನನ್ಗೇನಾ? ನಾನ್ ನಿನ್ ಗಂಡ ಕಣೆ. ಕಣ್ ಕಂಡವ್ರಿಗೆಲ್ಲ ದುಡ್ಡು ಖರ್ಚು ಮಾಡಿ ತಾಕುತ್ತಿಲ್ಲೋ, ನಾನ್ ನೋಡ್ತಾ ಕೂತಿರ್ತೀನಿ. ದುಡ್ಡು ಎಷ್ಟಿದೆ ಹೇಳೋ. ನನ್ನ ಹತ್ರ ಯಾವ ದುಡ್ಡು ಇಲ್ಲ, ನೀನೇನು ಕೇಳ್ಬೇಡ. ತಿರುಪತಿ ಲಡ್ಡು ಇಲ್ಲ, ಸಂಜನಾ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರ? ಸುಮ್ನೆ ತಲೆ ಕೆಡಿಸ್ಬೇಡ, ದುಡ್ಡು ಕೊಟ್ಬಿಡು. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಮರ್ಯಾದೆಯಿಂದ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಬೀಗ ಕಿತ್ಕೊಂಡು ಗಲ್ಲಕ್ಕೆ ಕೈ ಹಾಕ್ತೀನಿ. ಅಯ್ಯ, ಈ ಕಟ್ಟ ರೋಪ್ಗೇನು ಕಮ್ಮಿ ಇಲ್ಲ, ಆ ಕಡೆ ಹೋಗು. ಏ ಸಂಜನಾ, ನಿಂತ್ಕೊಳ್ಳೆ. ಏಯ್, ನಿಂತ್ಕೊಂಡ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿಲ್ವಾ ನಿಮ್ಗೆ? ನೋಡು ನೋಡು, ಹೇಳ್ತಾ ಇದ್ದೆ, ಕೇಳ್ತಾ ಇಲ್ಲ ನೀನು. ಇವತ್ತೊಂದು ಗತಿ ಇದೆ ನೋಡು ನಿಂಗೆ. ಓಹೋ, ಏನ್ ಮಾಡ್ತೀಯ? ನಿಂತ್ಕೊಳ್ಳೆ ಅಂತ ಹೇಳಿದ್ರೆ ಬೇಡ, ನೋಡು ಕೋಪ ಬರ್ಸ್ಬೇಡ, ನೋಡಿ ಹೇಳ್ತಾ ಇದೀನಿ ಕೇಳು. ಅಯ್ಯ, ಕಟ್ಕೊಂಡಾಗಿಂದ ನಾನು ನೋಡ್ತಾನೆ ಇದೀನಿ, ಇನ್ನೇನ್ ಉಳ್ಕೊಂಡಿದ್ದೆ ನಿನ್ನ ನೋಡೋಕೆ? ದಿಮಾಗ್ ತೋರ್ಸ್ತಾ ಇದೀಯ ನಿನ್ನ? ನನ್ನನ್ನೇ ಹೊಡಿತೀಯನೋ ನೋಫರ್. ಇರು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡು. ಪೊಲೀಸ್ ಕೊಡ್ತೀಯ? ಅಷ್ಟೇ ದಿಮಾಗ್ ನಿಮಗೆ? ಕತ್ತೆ ಕಳಿಸ್ಬಿಡ್ತೀನಿ ನಿಮಗೆ. ಏನು ಕೊಟ್ಟಿದ್ಯಾ ಏನು? ಬಿಡು ಬಿಡು, ನನ್ನ ಹತ್ರ ನಾಟಕ ಮಾಡ್ತೀಯ ನೀನು? ಸಾಯಿ 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 ಸಾಯಿ. ಏನು ಕೊಟ್ಟಿದ್ಯಾ ನಿನ್ನ? ಏನು ಕೊಟ್ಟಿದ್ಯಾ ನಿನ್ನ? ಇವತ್ತು ನೋಡು ನೋಡು ನಾನು. ಸತ್ತದವನು ಹೇಗ್ ಬದುಕ್ ಬಂದ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇದೀಯ ಬಲ್ಬಾಲ್? ನಿನ್ ನೇಟ್ಗೆ ಏನ ಔಟ್ ಆಗ್ಬಿಟ್ಟಿದೀನಿ ಅನ್ಕೋಬಿಟ್ಟೆ ಅಲ್ಲ? ಏನ್ ಮಾಡೋದು, ನಿನ್ ತಾಳಿ ಭಾಗ್ಯ ಕಾಪಾಡ್ಬಿಡ್ತಲ್ಲ. ನಿಂಗೆ ಸೆಕೆಂಡ್ ಹ್ಯಾಂಡ್ ತಾಳಿ ಸಿಕ್ಬೇಕಾಗಿತ್ತು, ಅದೇನ್ ಮಾಡ್ತೀಯ? ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು, ಬಚಾವ್ ಆಗ್ಬಿಟ್ಟೆ. ಡೋಂಟ್ ವರಿ ಡಾರ್ಲಿಂಗ್, ನಿಮ್ಮ ಮನೆಗೆ ಬಂದು ಖುದ್ದಾಗಿ ನಿನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಸಂಜನಾ, ಸಂಜನಾ, ಮಾತ್ರ ಎಲ್ಲ ಮೈ ಚೆನ್ನಾಗಿಲ್ವಾ? ಏನಿಲ್ಲ, ಚೆನ್ನಾಗಿದ್ದೀನಿ.
ಯಾಕೋ ಅಪ್ಸೆಟ್ ಆಗಿರೋ ಹಾಗಿದೆ. ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೆಯಾ? ಚೇಚೆ, ಹಾಗೇನಿಲ್ಲ ರೀ, ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಷ್ಟೇ. ನನ್ನಿಂದ ಏನಾದ್ರೂ ಬೋರ್ ಅನ್ನಿಸ್ತಾ ಇದೆಯಾ? ಏನ್ರಿ ನೀವು, ನಾನೊಂದಂದ್ರೆ ನೀವೊಂದಂತೀರ. ನಿಮ್ಮನ್ ಬಿಟ್ರೆ ನನಗೆ ಇನ್ಯಾರಿದ್ದಾರೆ? ನಿಮ್ಮನ್ ಬೋರ್ ಅಂದ್ರೆ ಆ ದೇವ್ರು ಮೆಚ್ಚತಾನ? ಮತ್ತ್ಯಾಕ್ ಬೇಜಾರಾಗಿದ್ಯಾ ಹೇಳು. ನನಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲದೆ ಬೇಜಾರಾದ್ರೆ ಅದಕ್ಕೆ ಕಾರಣ ಹುಡ್ಕೋಬೇಕು, ಪರಿಹಾರನೂ ಹುಡ್ಕೋಬೇಕು. ನಿಮ್ಮಂಥವ್ರ ಜೊತೆಲಿರುವಾಗ ನಾನು ಆ ರೀತಿ ಹೇಳ್ಬಾರ್ದಾಗಿತ್ತು, ಸಾರಿ ರೀ. ಈ ಹೆಂಗಸರು ಗುಣನೇ ಕಂಡಿಡಿಯೋಕ್ಕಾಗಲ್ಲ. ಒಂದೊಂದ್ಸರಿ ಖುಷಿಯಾಗಿರ್ತಾರೆ, ಒಂದೊಂದ್ಸರಿ ಬೇಜಾರು ಅಂತಾರೆ. ಆಕಾಶದಲ್ಲಿ ಹಾರೋ ಹಕ್ಕಿಗಳ ರೆಕ್ಕೆನ ಲೆಕ್ಕ ಹಾಕ್ಬೋದು, ನೀರಲ್ಲಿ ಈಜೋ ಮೀನಿನ ಹೆಜ್ಜೆನ ಕಂಡಿಡಿಬೋದು, ಆದ್ರೆ ಈ ಹೆಂಗಸರು ಮನಸ್ಸಿನಲ್ಲಿರೋದನ್ನ ಮಾತ್ರ ಕಂಡಿಡಿಯೋಕ್ ಸಾಧ್ಯನೇ ಇಲ್ಲ. ಬೇರೆ ಹೆಂಗಸರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮನಸ್ಸಲ್ಲಿ ಮಾತ್ರ ನಿಮ್ಮ ಪ್ರೀತಿನೇ ತುಂಬಿದೆ. ಸಂಜನಾ, ಇಷ್ಟೊಂದು ಪ್ರೀತಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಒಳ್ಳೇದಲ್ದಿದ್ರು ಪರವಾಗಿಲ್ಲ, ಆದ್ರೆ ನನ್ನ ಪ್ರೀತಿ ಮಾತ್ರ ಹೀಗೆ ಇರುತ್ತೆ. ನಿನ್ ಪ್ರೀತಿಗೆ ಉತ್ತರ ಕೊಡೋ ಶಕ್ತಿ ನನ್ಗಿಲ್ಲ ಸಂಜನಾ. ಯಾಕೆ ಹಾಗೆ ಹೇಳ್ತೀರಾ? ನಿಮ್ಮ ಮಗುವಿನಂಥ ಮನಸ್ಸು ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಬಿಡುತ್ತೆ. ನನಗೆ ಅಂತ್ಯ ಹಾಡಲು ನಾನು ನಟನೆಗೆ ವಿದಾಯ ಹೇಳಿದ್ದೇನೆ. ಸಂಜನಾ, ಏನ್ ಸರ್ ಇದು? ಇವಳು ಯಾಕೆ ಈ ಡಿಸಿಷನ್ ತಗೊಂಡ್ಳು? ಹಾಯ್ ಡಿಯರ್. ಟಿಫನ್ ಆಯ್ತಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರ? ನಾನ್ ಟಿಫನ್ ಮಾಡಿದೆ, ಟ್ಯಾಬ್ಲೆಟ್ಸ್ ತಗೊಂಡೆ. ನಾನೊಂದ್ ಸುದ್ದಿ ಕೇಳ್ದೆ, ಅದ್ ನಿಜನಾ? ಏನ್ ಸುದ್ದಿ? ನೀನು ನಿನ್ ನಟನೆಗೆ ವಿದಾಯ ಹೇಳ್ಬಿಟ್ಟಂತೆ. ಓ, ಆ ವಿಷಯನಾ? ಆ ನಿರ್ಧಾರ ನಾನು ಯಾವಾಗ್ಲೂ ತಗೊಂಡಾಗಿತ್ತಲ್ಲ. ನನಗೊಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ನಿನ್ನೆ ಶೂಟಿಂಗ್ ಲಾಸ್ಟೇ ಅಲ್ವಾ? ಸೊ ಮೀಡಿಯಾದವರೆಲ್ಲ ಸೇರಿದ್ರು, ಅದಕ್ಕೆ ಅಲ್ಲೇ ಅನೌನ್ಸ್ ಮಾಡ್ಬಿಟ್ಟೆ. ನಿಮ್ಗೆ ಹೇಳ್ದೆ ಅನೌನ್ಸ್ ಮಾಡಿದ್ದಕ್ಕೆ ಸಾರಿ. ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಆಯ್ತು, ಒಳ್ಳೇದು. ಟೇಕ್ ಕೇರ್. ಹೋಗ್ಬಿಟ್ಟು ಬಾ. ಫುಲ್ ಎಷ್ಟೊತ್ತೋ ಬೇಕೋ ಫೋನ್ ಎತ್ತೋದಕ್ಕೆ? ಯಾರು ಹೇಳ್ರಿ ನೀವು? ಯಾರ್ ನೀವ ಕೇಳ್ತೀಯಪ್ಪ, ಕೇಳ್ತೀಯ? ನಿನ್ನ ಫ್ರೆಂಡು ಅಂತ ನಂಬದೆ ನೋಡು, ಕೇಳ್ದೆ ಏನ್ ಮಾಡ್ತೀಯ? ಸಾರಿ ಬಾಸ್. ಏನೋ ಸಾರಿ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಕೇಳ್ತೀಯ? ನಾನೇನ್ ತಪ್ಪು ಮಾಡ್ದೆ? ಈಗ ಮಾಡ್ತಿರೋ ತಪ್ಪು ಸಾಲ್ದ? ಇನ್ನೂ ಮಾಡ್ಬೇಕ? ನಿನ್ನ ಜೀವದ ತರ ತಿಳ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆನೆ ಮಾಡ್ದೆ. ಯಾಕೋ ಸುಮ್ಮನಾಗ್ಬಿಟ್ಟೆ? ಮಾತನಾಡು. ಯಾಕೆ ಬಾಯ್ ಬರ್ತಿಲ್ವಾ? ಏ ಮುಟ್ಟಾಳ, ನಿನಗೆ ಸ್ವಲ್ಪನಾದ್ರೂ ನೀಯತ್ತು ಅನ್ನೋದು ಬೇಡ್ವಾ? ನೋಡು, ನನಗಂತೂ ಕಣ್ಣು ಕಾಣಲ್ಲ, ಒಂದು ಗೊತ್ತಾಗಲ್ಲ. ನಿನಗೇನಾಗಿದೆ ದಾಡಿ? ಸಂಜನಾ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಲ್ಲ ಅಂತ ಮೀಡಿಯಾ ಮುಂದೆ ಅನೌನ್ಸ್ ಮಾಡಿದ್ದಾಳೆ. ನೀನಾದರೂ ಸ್ವಲ್ಪ ಅಡ್ವೈಸ್ ಮಾಡಬಾರ್ದಾಗಿತ್ತ? ಹೋಗ್ಲಿ, ನನಗಾದ್ರೂ ಹೇಳ್ಬೇಕು ಅಂತ ಅನ್ಸಿಲ್ವೇನೋ ಬೇಕುಫಾ. ಸಾರಿ ಬಾಸ್, ನಾನು ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಮತ್ತೆ ಸಂಜನಾ ಫಿಲ್ಮ್ನಲ್ಲಿ ಆಕ್ಟ್ ಮಾಡ್ಬೇಕು ಅಷ್ಟೆ. ಕಲಾವಿದರನ್ನ ಕಲೆಯಿಂದ ದೂರ ಮಾಡಿದ್ರೆ ನಮಗೆ ಪಾಪನಯ. ಹೌದೌದು ಬಾಸ್, ಯು ಆರ್ ಕರೆಕ್ಟ್. ಅದೆಲ್ಲ ಬೇಡ, ಅವಳು ಮತ್ತೆ ಫಿಲ್ಮ್ನಲ್ಲಿ ಆಕ್ಟ್ ಮಾಡೋಂಗ್ ಮಾಡೋದು ನಿನ್ ಜವಾಬ್ದಾರಿ. ಓಕೆ ಬಾಸ್, ಸಂಜನಾನೇ ಬಂದು ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆನಾ? That's good. ಅಬ್ಬ, ಭಯ ಆಗ್ಬಿಟ್ಟಿತ್ತು. ನೀನ್ ಚೆನ್ನಾಗ್ ಫುಲ್ ಆಗ್ಬಿಟ್ಟೆ. ನಿನ್ ಮಗನು ಜುಗುಟ್ಯ, ತೊಟ್ಲು ತೂಕ್ತಿಯ, ಎಲ್ಲ ನಿನ್ ಟ್ರೈನಿಂಗ್ ತಾನೆ.
ಆಗೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಎಂಥ ನೋರು ಗುಡ್ ಮಾರ್ನಿಂಗ್ ಸರ್ ಓ ಭಾರಯ್ಯ ನೆನೆದವರ ಮನೆಯಲ್ಲಿ ಈಗ ತಾನೇ ನಿನ್ನ ನೆನೆಸ್ಕೊಂತ ಇದ್ದೆ ಆಗ್ಲೇ ಬಂದ್ಬಿಟ್ಟೆಲ್ಲ ಅದೇನ್ ಸರ್ ನನ್ ನೆನ್ಸ್ಕೊಂಡಿದ್ದು ವಿಶೇಷ ನೋಡಯ್ಯ ನಿನ್ ತರಾನೇ ಸಿನ್ಸಿಯಾರಿಟಿ ಇರೋರು ಈ ಪ್ರಪಂಚದಲ್ಲಿ ಇದ್ಬಿಟ್ಟಿದ್ರೆ ಈ ಪ್ರಪಂಚ ಯಾಕಯ್ಯ ಹೀಗಿರ್ತಿತ್ತು ಅಂಥದ್ದೇನ್ ಸರ್ ಸಿನ್ಸಿಯಾರಿಟಿ ನನ್ನಲ್ಲಿ ನೋಡಿದ್ದು ಹೇಳ್ತೀನಿ ಹೇಳ್ತೀನಿ ಒಂದು ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನೊಂದು ನಿನ್ ಹೆಲ್ಪ್ ಕೇಳೋದಕ್ಕೆ ಅರ್ಥ ಆಗ್ಲಿಲ್ಲ ಥ್ಯಾಂಕ್ಸ್ ಯಾಕೆ ಗೊತ್ತಾ ಪುನಃ ಸಂಜನಾ ಫಿಲಂನಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಪಿಸಿದ್ದಕ್ಕೆ ಸರ್ ನಾನೇ ಸರ್ ಒಪ್ಪಿಸ್ದೆ ನೀವು ಇಷ್ಟಪಟ್ಟಿದ್ದೀರಂತ ಹೇಳಿದ ಕೂಡಲೇ ಎರಡನೇ ಮಾತಿಲ್ಲದೆ ಅವ್ರು ಒಪ್ಕೊಂಡ್ಬಿಟ್ರು ಸರ್ ನೀವು ಅಂದ್ರೆ ಅವರಿಗೆ ತುಂಬಾ ಪ್ರೀತಿ ಗೌರವ ಸರ್ ನೋಡ್ ಮಹೇಶ ಎಲ್ರಿಗೂ ಇಂಥವ್ರು ಸಿಕ್ಕೋದಿಲ್ಲ ನಿನಗೂ ಇಂಥವ್ರು ಸಿಕ್ಕಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ಸ್ ಸರ್ ಸರ್ ಆಮೇಲೆ ಅದೇನೋ ಹೆಲ್ಪ್ ಅಂತ ಕೇಳ್ತಾ ಇದ್ರಿ ಸರ್ ಹೌದು ಇದು ತುಂಬಾ ಗುಟ್ಟಾದ ವಿಷಯ ಏನ್ ಸರ್ ಅದು ಮುಂದಿನ ವಾರ ಸಂಜನಾದ್ ಬರ್ತ್ಡೇ ಬರ್ತ್ಡೇನಾ ಗುಟ್ಟಿನ ವಿಷಯ ಅಂತ ಹೇಳ್ತಿದ್ರಲ್ಲ ಬರ್ತ್ಡೇ ಗುಟ್ಟಾದ ವಿಷಯ ಅಲ್ಲ ಕಣಯ್ಯ ಬರ್ತ್ಡೇ ದಿವಸ ನಾನು ಸಂಜನಾ ಕೊಡ್ತೀನಲ್ಲ ಸರ್ಪ್ರೈಸ್ ಗಿಫ್ಟ್ ಅದು ಗುಟ್ಟಾದ ವಿಷಯ ಹೌದು ನೀನ್ ಇವಾಗ ಸ್ಟ್ರೈಟ್ ಆಗಿ ಅವೆನ್ಯೂ ರೋಡ್ ಹೋಗಿ ಒಂದು ಒಳ್ಳೆ ಡೈಮಂಡ್ ನೆಕ್ಲೆಸ್ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಂಬಂದು ನನಗೆ ಕೊಡು ಆಗ್ಲಿ ಸರ್ ಆದ್ರೆ ಒಂದು ಕಂಡೀಷನ್ ಗಿಫ್ಟ್ ವಿಷಯ ಸಂಜನಾಗ್ ಮಾತ್ರ ಗೊತ್ತಾಗಬಾರ್ದು ಸರಿ ಸರ್ ಹೌದು ಸಂಜನಾ ಅವರಲ್ಲಿ ಕಾಣಿಸ್ತಾನೆ ಇಲ್ಲ ಇಲ್ಲೇ ಎಲ್ಲೋ ಕೆಳಗಡೆ ಹಾಲಲ್ಲಿ ಇರಬೇಕು ಒಂದ್ ನಿಮಿಷ ಸರ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಏನ್ ವಿಷಯ ಮಾತಾಡ್ತೀಯ ನೆಕ್ಲೆಸ್ ವಿಷಯ ಅಂತೂ ಅಲ್ಲ ಸರ್ ದಟ್ಸ್ ಗುಡ್ ದಟ್ಸ್ ಗುಡ್ ಯೂ ಬ್ಲಡಿ ವಾಟ್ ನಾನ್ಸೆನ್ಸ್ ಆರ್ ಯು ಡೂಯಿಂಗ್ ಸಾರಿ ನಾನು ನಿಮ್ಮನ್ನ ಸಂಜನಾ ಅಂತ ತಿಳ್ಕೊಂಬಿಟ್ಟೆ ಸಂಜನಾ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ ಅದು ಅದು ಹೌದು ಎಷ್ಟೇ ದಿವಸ ನಡೀತಿದೆ ಅದೆಲ್ಲ ನಿಮಗ್ ಬೇಡದೇ ಇರೋ ವಿಷಯ ಇರಬಹುದು ಆದ್ರೆ ಇದ್ರ ಪರಿಣಾಮ ಏನಾಗ್ಬಹುದು ಅಂತ ಯೋಚನೆ ಮಾಡಿದ್ಯಾ ಸಾವಿರ ಆಗ್ಲಿ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ ಬೈ ದ ಬಾಯ್ ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ ನೀವು ನಮ್ಮ ಸ್ಟುಡಿಯೋ ಹತ್ರ ಬಂದ್ರೆ ನಿಮ್ದೊಂದು ಪೋರ್ಟ್ಫೋಲಿಯೋ ಮಾಡೋಣ ಅಂತ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಓಕೆ ಬೈ ದ ಬಾಯ್ ಈ ವಿಷಯನ ಸಂತೋಷ್ ಹತ್ರ ಮಾತ್ರ ಹೇಳ್ಬೇಡಿ ಡಾಕ್ಟರ್ ಆದವ್ರ ಕೆಲ್ಸ ರೋಗಿಗಳ ಮನಸ್ಸಿನ ನೋವನ್ನ ಕಡಿಮೆ ಮಾಡೋದೇ ಹೊರತು ಜಾಸ್ತಿ ಮಾಡೋದಲ್ಲ ದಯವಿಟ್ಟು ತಾವಿಲ್ಲಿಂದ ಹೊರಡ್ಬೋದು ಏನ್ ಮಹಾ ಸುಂದ್ರಿ ಇವಳು ಹಲೋ 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 ಸಂಜನಾ ಹಿಯ ನಾನು ನಿನ್ ಗಂಡ ಮತ್ತೆ ನೀನಾ ಯಾಕೆ ಡೌಟಾ ನೀನ್ ಯಾಕೆ ಮತ್ತೆ ಫೋನ್ ಮಾಡ್ದೆ ನೀನೇ ಹೇಳು ನಾನ್ ಕಟ್ಕೊಂಡಿರೋ ಹೆಡ್ತೀನಿ ನೀನು ಪ್ರೀತಿಗೆ ಅದು ಒಂದು ಫೋನ್ ಮಾಡೋದು ಬೇಡ ಬಾಯ್ ಬಂದ ಹಾಗೆಲ್ಲ ಬೊಗಳ್ ಬೇಡ ಬೊಗಳಕ್ ನಾನೇನ್ ನಾಯಾಚಿನ ನೀ ಹೇಳೋದು ಸರಿ ಬಿಡು ನಿನ್ನಂತ ಸುಹಸುಂದರನ ಕಳ್ಕೊಳ್ಳೋ ನನ್ನಂತ ಗಂಡಸರ್ಗೆ ಬೊಗಳೋದು ಒಗಳೋದು ಎಲ್ಲ ಕಾಮಲೆ ಬಿಡು ಕಥೆ ಎಲ್ಲ ಬೇಡ ನಿನ್ಗೇನ್ ಬೇಕು ಅಂತ ಹೇಳು ಇದು ಬುದ್ಧಿವಂತ ಮಾತು ಅಲ್ಲ ಚಿನ್ನ ನೀನಲ್ಲಿ ಕೋಟಿ ಕೋಟಿ ಇಟ್ಟಿರೋನ ಬುಟ್ಟಿಗೆ ಹಾಕೊಂಡು ಮೋಜು ಮಾಡ್ತಾ ಇದ್ಯಾ ಅದು ನಾನು ನಿಂಗೆ ನಿಜವಾಗ್ ತಾಳಿ ಕಟ್ಟಿರೋ ಗಂಡ ಇಲ್ಲಿ ಡಾಬಾದಲ್ಲಿ ಎಂಜಿನ್ ಲೋಟ ತೊಳ್ಕೊಂಡು ಒದ್ದಾಡ್ತಾ ಇದೀನಿ ನೀನ್ ಮತ್ಯಾಕ್ ಫೋನ್ ಮಾಡಿದ್ದು ಅಂತ ಹೇಳು ಗಾಬರಿ ಆಗ್ಬೇಡ ನಾನೇನ್ ಕೋಟಿ ಗಿಟ್ಟಿ ಕೇಳಲ್ಲ ಅಷ್ಟೊಂದು ಕ್ಯಾಶು ಮನೇಲಿರುತ್ತೆ ಅಲ್ವಾ ಆದ್ರೆ ಒಂದ್ 5 ಲಕ್ಷಕ್ಕೇನ್ ಮೋಸ ಇಲ್ಲ ಅಂತ ಅನ್ಕೋತೀನಿ ಬಲ್ಬಲ್ ಅದಕ್ಕೆ ಅಲ್ವಾ ಬಲ್ಬಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಈಗ ನೀ ಏನ್ ಮಾಡ್ತೀಯ ಅಂದ್ರೆ ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಹಣ ತಗೊಂಡು ನಾನು ಇರೋ ಜಾಗಕ್ಕೆ ತಂದು ಸೇರಿಸ್ತೀಯ ಅಷ್ಟೇ ನಾನು ಎಲ್ಲಿಗೂ ಬರಲ್ಲ ನಾನೇ ಬರ್ತೀನಿ ಬಿಡು ನಿನ್ನ ಲೇಟೆಸ್ಟ್ ಗಂಡನ್ನ ಪರಿಚಯ ಮಾಡ್ಕೊಂಡಂಗು ಆಗುತ್ತೆ ನಾನೇ ನಿನ್ನ ಗಂಡಂಗೆ ಪರಿಚಯ ಮಾಡ್ಕೊಟ್ಟಂಗು ಆಗುತ್ತೆ ಹಾಗೆ ಮಹೇಶನ್ ಜೊತೆ ನೀನ್ ನಡೆಸ್ತಾ ಇರೋ ರಾಸ್ಲೀಲೆ ಬಗ್ಗೆ ಹೇಳ್ಬಿಡ್ತೀನಿ ನೀನ್ ದುಡ್ಡು ತಂದು ಕೊಟ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾನೆಂತ ದೊಡ್ಡ ರೋಗ ಅಂತ ತೋರಿಸ್ತೀನಿ ಎಲ್ಲ ನನ್ನ ಕರ್ಮ ಸಂಜನಾ ಸಂಜನಾ ಯಾಕೆ ಸಂಜೆಯಿಂದ ಒಬ್ಳೆ ಕೂತಿದೆಯಲ್ಲ
ಎನಿಥಿಂಗ್ ರಾಂಗ್? ಮೈ ಎಲ್ಲ ಬಿಸಿಯಾಗಿದೆ, ಹುಷಾರಿಲ್ವಾ? ನನಗೇನಾಗಿದೆ, ಸ್ವಲ್ಪ ವರ್ಕ್ ಟೆನ್ಷನ್ ಆಗಿದೆ ಅಷ್ಟೇ. ಟೆನ್ಷನ್ಗೆ ಮೈ ಬಿಸಿ ಆಗುತ್ತಾ? ನಾನು ಎಲ್ಲೂ ಕೇಳಲಿಲ್ಲ. ವಾಟ್ ಇಸ್ ಇಲ್ಲಿ? ಹೌದು, ನಾನು ಸಿಲ್ಲಿನೇ, ಅದಕ್ಕೆ ಹಾಗೆ. ಸರಿ, ಶೂಟಿಂಗ್ದ ಟೆನ್ಷನ್ನು? ಶೂಟಿಂಗ್ ನನಗೇನು ಹೊಸದಲ್ಲ ರೀ, ಆದರೆ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಷ್ಟೇ. ಒಂಟಿಯಾಗಿರೋದು ನನಗೇನು ಹೊಸದಲ್ವಲ್ಲ. ನಾನು ಏನಾದರೂ ಹೇಳಿದ್ರೆ ಸಾಕು, ಅದಕ್ಕೊಂದು ಸರಿಯಾದ ಉತ್ತರನ ರೆಡಿ ಮಾಡ್ಕೊಂಡೇ ಇರ್ತೀರಲ್ಲ. ಎಲ್ಲ ನಿನ್ನ ಹತ್ರ ಕಲ್ತಿರೋತಾನೆ. ನೋಡು, ಜಾಣೆಯಾಗಿ ಹೋಗಿ ನಾಳೆ ಶೂಟಿಂಗ್ ಮುಗಿಸ್ಕೊಂಡು ಬಾ, ನಿನಗೊಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಅದೆಲ್ಲ ಈಗ ಯಾಕೆ, ಟೈಮ್ ಆಗಿದೆ, ಊಟ ಮಾಡಿ ಮಲ್ಕೊಳ್ಳೋಣ ಬಾ. ಇಟ್ಸ್ ಓಕೆ. That's good. ಡೌಟ್ ಇದ್ರೆ ಎಣಿಸ್ಕೋ. ಅದ್ ಅವಶ್ಯಕತೆ ನಂಗಿಲ್ಲ ಬಿಡು. ನೋಡು, ಇದೇ ಕೊನೆ. ನೀನೇನಾದ್ರೂ ಮನೆ ಕಡೆ ಬಂದಿಯೋ, ನಾನ್ ಸುಮ್ಮನೆ ಇರೋಲ್ಲ. ಏನೇ ಮಾಡ್ತೀಯಾ, ಸಾಯಿಸ್ಬಿಡ್ತೀಯಾ? ಅದ್ ನಿನ್ ನಡೆಯಲು ಬರ್ದಿಲ್ಲ ಬಿಡು. ಯಾಕಂದ್ರೆ ಮೊದ್ಲೇ ಒಂದ್ಸರಿ ಕಿಲ್ಲಿಂಗ್ ಅಟೆಂಡ್ ಮಾಡಿ ಫೇಲ್ ಆಗಿದ್ಯಾ? ಹೋಗ್ಲಿ, ಒಂದ್ ಕೆಲಸ ಮಾಡು, ಒಟ್ಟಿಗೆ ಒಂದ್ 50 ಲಕ್ಷ ತಂದು ಕೊಟ್ಬಿಡು. ಬಾಂಬೆಗೆ ಹೋಗಿ ಒಂದ್ ಒಳ್ಳೆ ಹೋಟ್ಲ್ ಇಟ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ಆ 5 ಲಕ್ಷ ವಾಪಸ್ ಕೊಡು. ಯಾಕೆ? ನೋಡು, ಮುಂದಿನ ವಾರ 50 ಲಕ್ಷ ಕೊಡ್ತೀನಿ. ಕೈಗ್ ಬಂದಿರೋ ಲಕ್ಷ್ಮಿನ ವಾಪಸ್ ಕೊಡಕ್ಕೆ ನನ್ನೇನ್ ಮುಟ್ಟಾಳ ಅಂತ ಅನ್ಕೊಂಡಿದ್ಯಾ? ನೀನೆಂತ ಬುದ್ಧಿವಂತೆ ಅಂತ ನನಗ್ ಗೊತ್ತಿಲ್ವಾ? ನನ್ಗೆ 50 ಲಕ್ಷ ಕೊಡೋ ಬದ್ಲು 5 ಲ್ಯಾಕ್ಸ್ ಯಾವ್ದಾದ್ರು ಕಾಂಜಿ ಪಿಂಜಿಗಳು ಕೊಟ್ಟು ನನ್ ಮುಗಿಸ್ಬಿಡ್ಬೇಕು ಅಂತ ತಾನೇ ನಿನ್ನ ಐಡಿಯಾ? ಕರೆಕ್ಟ್ ಅಲ್ವಾ? ನಿನ್ಗೆ ಆದಿಸ್ಕೆಲ್ಲ ಕೊಡಲ್ಲ ಬಿಡು. ನನ್ಗೆ ಯಾವಾಗ ದುಡ್ಡು ಬೇಕು ಅನ್ಸುತ್ತೋ ಅವಾಗೆಲ್ಲ ಇದೇ ರೀತಿ ಫೋನ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಒಂದು 5-10 ತಂದು ಕೊಡ್ತಾ ಇದ್ದು. ಕೊಡಲ್ಲ ಅಂದ್ರೆ? ಇದ್ದೇ ಇದೆಯಲ್ಲ, ನೀನ್ ಹೊಸ್ದ ಕಟ್ಕೊಂಡಿರೋನ ಹತ್ರ ಇಟ್ಕೊಂಡಿರೋನ್ ವಿಷಯ ಹೇಳ್ಬಿಟ್ಟು ಮದ್ದಾಕ್ಬಿಡ್ತೀನಿ. ಬರ್ಲಾ ಬಲ್ಬಲ್? ಏನಾದ್ರೂ ಮಾಡ್ಬೇಕಲ್ಲ. ಹಲೋ, ಮಹೇಶಿಯಾ? ಮಹೇಶ್, ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅದೇನ್ ಹೇಳು, ನಾನು ಬಿಸಿ ಇದ್ದೀನಿ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ನನ್ನ ಮೊದಲನೇ ಗಂಡ ನಂಗೆ ತುಂಬಾ ಕಾಟ ಕೊಡ್ತಿದ್ದಾನೆ ಅಂತ, ಅವನಿಗೊಂದು ದಾರಿ ಮಾಡ್ಬೇಕು. ಆಯ್ತಾಯ್ತು, ಅವನಿಗೊಂದು ದಾರಿ ಮಾಡಿದ್ರಾಯ್ತು. ನನೀಗ ಒಂದು ಇಂಪಾರ್ಟೆಂಟ್ ಕಾನ್ಫರೆನ್ಸ್ ಅಲ್ಲಿದ್ದೀನಿ. ಐ ವಿಲ್ ಕಾಲ್ ಯು ಲೇಟರ್, ಓಕೆ? ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಏನಂತೆ ಅವಳ್ದು? ಅದ್ ಯಾವನೋ ಹಳೆ ಗಂಡ ಬಂದು ಕಾಟ ಕೊಡ್ತಿದ್ದಾನಂತೆ, ಅವನ್ನ ಮುಗಿಸ್ಬೇಕಂತೆ ನಾನು. ನೀವಿಬ್ರು ಸೇರ್ಕೊಂಡು ಅದ್ ಯಾರಿಗ ಅದೇನ್ ದಾರಿ ಮಾಡ್ತಿರೋ ಏನೋ. ಒಂದಿಡ್ಲಿ ಹಾಕಿದ್ದೀನಿ, ಇನ್ನೊಂದಿಡ್ಲಿ ಹಾಕ್ಲಾ ಸರ್? ಬೇಡ ಬೇಡ, ಸ್ವಲ್ಪ ಚಟ್ನಿ ಹಾಕು. ಗುಡ್ ಮಾರ್ನಿಂಗ್ ಡ್ಯಾಡಿ. ಅರೆ, ತಟ್ಟೆಲಿ ಒಂದೇ ಇಡ್ಲಿ ಇದೆಯಲ್ಲ, ಇನ್ನೊಂದು ಹಾಕ್ಲಾ? ಬೇಡ ಬೇಡ, ಸಾಕು ಸಾಕು. ನಾನು ತಿನ್ನಿಸ್ಲಾ? ಜ್ಯೂಸ್ ಇಟ್ಟಿಲ್ಲ, ಒಂದ್ ನಿಮಿಷ. ಶೂಟಿಂಗ್ ಇನ್ನು ಹೊರಳಿಲ್ವಾ? ಹೋಗ್ತಾ ಇದ್ದೀನಲ್ಲ. ಎಷ್ಟೊತ್ತಾಗುತ್ತೆ? ಈವ್ನಿಂಗ್ ವರ್ಗೂ ಔಟ್ಡೋರ್ ಶೂಟಿಂಗ್ ಇರುತ್ತೆ, ನೈಟ್ ಅಲ್ಲಿ ಇಂಡೋರ್ ಶೂಟಿಂಗ್ ಇರುತ್ತೆ. ಟೈಟ್ ಶೆಡ್ಯೂಲ್ ಅಂತ ಕಾಣುತ್ತೆ. ಹೌದೌದು, ನೈಟ್ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತಿದೆಯಾ? ಬೇಗ ಬಂದ್ಬಿಡು ಸಂಜನಾ. ಬೇಜಾರು ಮಾಡ್ಕೋಬೇಡಿ, ನಾನು ಹೇಳಿದ್ನಲ್ಲ ಬೇಗ ಬಂದ್ಬಿಡ್ತೀನಿ ಅಂತ. ಬೇಗ ಬಂದ್ಬಿಡು. ತಿಂಡಿ ತಿಂದ ತಕ್ಷಣ ಈ ಆರೆಂಜ್ ಜ್ಯೂಸ್ನ ಕುಡಿಬೇಕು, ಓಕೆನಾ? ಗುಡ್, ಇವನ್ನ ಚೆನ್ನಾಗಿ ನೋಡ್ಕೋಬೇಕು, ಓಕೆ? ಬರ್ತಿದ್ದೀಯಾ? ಆಹಾ ಹಾ ಹಾ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಹಲೋ. ಏನಯ್ಯ ನೀನು, ನಾನು ಹೇಳಿದ ಕೆಲಸ ಒಂದು ಮಾಡೋದಿಲ್ವಲ್ಲ, ತುಂಬಾ ಬೇಜವಾಬ್ದಾರಿ ಆಗೋಗಿದ್ಯಾ? ಸಾರಿ ಬಾಸ್, ಸ್ವಲ್ಪ ಬಿಸಿ ಆಗ್ಬಿಟ್ಟೆ. ನಿನ್ ಬಿಸಿ ಮನೆ ಹಾಳಾಗಿ ಹೋಗ, ಸಂಜನಾಗೊಂದು ಡೈಮಂಡ್ ನೆಕ್ಲೆಸ್ ತಂದ್ಕೊಡ ಅಂತ ಹೇಳಿದ್ನಲ್ಲ ಯಾರ್, ಅದು ನಿನ್ನೂ ಯಾಕೆ ತಂದ್ಕೊಡ್ಲಿಲ್ಲ? ತಂದಿಟ್ಟಿದ್ದೀನಿ ಬಾಸ್, ಬೆಳಗ್ಗೆ ಹೊರಡುವಾಗ ಈಸಾಗಿ ನಾಪಿಕ್ ಬರ್ಲಿ ಅಂತ ಸೋಫಾ ಪಕ್ಕದಲ್ಲಿರೋ ಡ್ರಾಯರ್ ಅಲ್ಲಿ ಇಟ್ಟಿದ್ದೆ. ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ, ಸಂಜೆ ಎಷ್ಟೊತ್ತಾದ್ರೂ ತಂದ್ಕೊಡ್ತೀನಿ ಬಾಸ್. ಸಾಯಂಕಾಲದವರೆಗೂ ಕಾಯ್ಬೇಕೇನಯ್ಯ? ಯೋಚನೆ ಮಾಡ್ಬೇಡಿ ಬಾಸ್, ಸಂಜನಾ ಮೇಡಮ್ ಬರಕ್ ಮೊದ್ಲು ನೆಕ್ಲೆಸ್ ನಿಮ್ಮ ಹತ್ರ ಇರುತ್ತೆ. ನೋಡೋಣ ಏನ್ ಮಾಡ್ತೀವ ಮೇಡಮ್. ಅರೆ, ಇದೇನ್ ಸರ್, ಬೆಳಗ್ ಬೆಳಗ್ಗೆನೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಾ ಎಲ್ಲಿಗೋ ಹೋಗೋ ತರ? ಐ ಸ್ಪೆಷಲಿಸ್ಟ್ ಅಪಾಯಿಂಟ್ಮೆಂಟ್ ಇರೋದು ನಾಳೆ. ಅದ್ ನನಗೂ ಗೊತ್ತು, ಸ್ವಲ್ಪ ಮಹೇಶ್ ಮನೆಗೆ ಹೋಗ್ಬಿಟ್ ಬರೋಣ ಬಾ. ಯಾಕೆ ಸರ್? ಆ ಬೇಕೂಫನ್ಗೆ ನಾಳೆ ಸಂಜನಾ ಬರ್ತ್ಡೇ ಇದೆ, ಒಂದು ಗಿಫ್ಟ್ ತಗೊಂಬಾರು ಅಂತ ಹೇಳಿದ್ದೆ, ತಂದು ಮನೇಲಿ ಇಟ್ಟಿದ್ದಾನಂತೆ.
ನಾವಿಬ್ರು ಹೋಗಿ ತಗೊಂಬರೋಣ ಬಾ. ಅವರಲ್ಲಿ ಇರಲ್ವಲ್ಲ ಸರ್? ಅದಕ್ಕೆ ಹೋಗ್ತಾ ಇರೋದು. ಆ ಫೂಲ್ಗೆ ಗೊತ್ತಾಗ್ದಿರೋ ಹಾಗೆ ಅವನ್ ಫ್ಲಾಟ್ಗೆ ಹೋಗಿ ಆ ಗಿಫ್ಟ್ ತಗೊಂಬಂದು ಅವರಿಬ್ಬರಿಗೂ ಸರ್ಪ್ರೈಸ್ ಮಾಡ್ತೀನಿ. ಫ್ಲಾಟ್ ಕೀ ಬೇಕಲ್ಲ ಸರ್? ಆ ಫ್ಲಾಟ್ ಕೀ ಎಲ್ಲಿರುತ್ತೆ, ಹೇಗ್ ತೆಗೆಯೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ನಡಿ ತೋರಿಸ್ತೀನಿ. ಓಕೆ ಸರ್, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಶಿವಣ್ಣ, ನೀನಿಲ್ಲಿ? ಮೇಡಮ್, ನಮ್ಮ ಹೆಂಗಸರಿಗೆ ಎರಿಗೆ ನೋವು ಶುರು ಆಗ್ಬಿಟ್ಟೈತೆ, ಆಸ್ಪತ್ರೆ ಕರ್ಕೊಂಡೋಗೋಣ ಅಂತಿದ್ದೆ. ನೀವು ಇಲ್ಲೇ ಸಿಕ್ಬಿಟ್ರಲ್ಲ ಮೇಡಮ್, ನಡೀರಿ ಮೇಡಮ್. ಶಿವಣ್ಣ, ನಾನು ಯಾವುದೋ ಕೆಲ್ಸದ ಮೇಲೆ ಬಂದಿದ್ದೀನಿ, ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಅಯ್ಯೋ, ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ ಮೇಡಮ್, ನನ್ನ ಹೆಂಡತಿ ಜೀವದ ಪ್ರಶ್ನೆ. ಆಶಾ, ಹೋಗ್ಬಿಡ್ಬ ಅಮ್ಮ, ಅವನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಸರ್, ನೀವು? ನಾನ್ ಮ್ಯಾನೇಜ್ ಮಾಡ್ಕೊತೀನಿ, ನೀನ್ ಹೋಗ್ಬಿಡ್ಬ. ಸರಿ, ನೀ ಹೋಗಿರಪ್ಪ, ನಾ ಬರ್ತೀನಿ. ಆಯ್ತು ಮೇಡಮ್. ಸರ್, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ, ಫ್ಲಾಟ್ರಿಗೂ ಬಿಡ್ಲಾ. ನಾನು ಹೋಗ್ತೀನಿ ಆಶಾ, ನೀನು ಹೋಗ್ಬಿಡ್ವಾ. ಆಯ್ತು ಸರ್. ಪಾಪ, ಅವನ್ ಬರ್ಡೇ ಗಿಫ್ಟ್ ನನ್ನ ಮನೆ ಡ್ರಾಯರ್ ಅಲ್ಲೇ ಇದೆ. ಅವನ್ ಲೈಫ್ ಪಾರ್ಟ್ನರ್ ನನ್ ತೋಳಲ್ಲೇ ಇದ್ದಾಳೆ. ಅಲ್ಲ ಮಹೇಶ್, ಅಕಸ್ಮಾತ್ ಸಂತೋಷ್ ಏನಾದ್ರು ನಮ್ಮನ್ ಈ ಸ್ಥಿತಿನಲ್ಲಿ ನೋಡ್ಬಿಟ್ರೆ ಏನಾಗ್ಬಹುದು? ನಿನ್ ತಲೆ ಅವನಿಗೆ ನೋಡಕ್ ಕಣ್ಣಿದ್ರೆ ತಾನೆ? ಅಕಸ್ಮಾತ್ ಯಾರಾದ್ರೂ ಇದನ್ನ ನೋಡಿ ಸಂತೋಷ್ ಹತ್ರ ಹೋಗಿ ಈ ವಿಷಯನ ಅವ್ರಿಗೆ ಹೇಳ್ಬಿಟ್ರೆ? ಡೋಂಟ್ ವರಿ ಡಿಯರ್, ಈ ಜನ್ಮದಲ್ಲಿ ಸಂತೋಷಕ್ಕೆ ದೃಷ್ಟಿ ಬರಲ್ಲ, ಸೊ ಅವ್ರು ನೋಡಕ್ಕೂ ಆಗಲ್ಲ. ಅಂದ್ಮೇಲೆ ನಂಬೋ ಪ್ರಶ್ನೆ ಎಲ್ಲಿಂದ ಬಂತು? ಹೀಗೆ ಮುದ್ದಾ ಆಡ್ತಾ ಕತೆ ಹೇಳ್ತಾ ಕಾಲ ಕಳಿತೀರೋ ಇಲ್ಲ? ಓಕೆ ಡಿಯರ್, ನಾನಿರೋದೇ ನಿಮ್ ಸೇವೆಗಾಗಿ. ವಾವ್, ದಟ್ಸ್ ಲೈಕ್ ಎ ಗುಡ್ ಬಾಯ್. ಕಮ್ ಆನ್. ಅಬ್ಬಬ್ಬಬ್ಬಾ, ಎಷ್ಟು ಆಸೆ ನೋಡು.
ವೈಯಕ್ತಿಕ ಸುಖಕ್ಕೆ ನನ್ನ ವಯಸ್ಸು ಅಡ್ಡಿ ಆಗಿದೆ ಅಂತ ಕಾಣುತ್ತೆ. ಅವನ ಜೊತೆನಲ್ಲಾದರೂ ಅವಳು ಸುಖವಾಗಿ ಬದುಕಲಿ. ಮಹೇಶ್ ಬಾ, ಒಳಗಡೆ ಹೋಗೋಣ. ಇಲ್ಲ, ನೀನ್ ಹೋಗೋ, ನಾ ಇಬ್ರು ಒಟ್ಟಿಗೆ ಹೋದ್ರೆ ಅನುಮಾನ ಬರುತ್ತೆ. ನೀನು ಹೋಗಿರೋ, ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಕ್ಲೇಸ್ ತಗೊಂಡ್ ಬರ್ತೀನಿ. ಬೇಗ ಬಂದ್ಬಿಡು. ಓಕೆ, ಬರ್ತೀನಿ ಡಾರ್ಲಿಂಗ್. ಕತ್ಲೆ ಯಾವುದು ಬೆಳಕೆ ಯಾವುದು ಅಂತ ಕಂಡಿಡಿಯೋ ಶಕ್ತಿನೇ ನನಗಿಲ್ಲ. ಯಾಕ್ರಿ ತುಂಬಾ ಬೇಜಾರಾಗಿದ್ದೀರಾ? ಒಬ್ನೇ ಬೇಜಾರಾಗಲ್ವಾ? ಸಾರಿ ಡಿಯರ್, ಇವತ್ತು ಶೂಟಿಂಗ್ ತುಂಬಾ ಲೇಟ್ ಆಗೋಯ್ತು, ನನಗೂ ತುಂಬಾ ಟಯರ್ಡ್ ಆಗೋಗಿದೆ. ವರ್ಕ್ ಲೋಡ್ ಜಾಸ್ತಿ ಅಲ್ವಾ? ಬೈ ದ ಬೈ, ಇವತ್ತೇನು ಸರ್ಪ್ರೈಸ್ ಕಾದಿರುತ್ತೆ ಏನ್ರಿ? ಸರ್ಪ್ರೈಸ್ ಅಂದಿದ್ದೇನೋ ನಾನು, ಆದ್ರೆ ಕೊಟ್ಟಿದ್ದು ನೀವು. ಯಾಕ್ರಿ ಸುಮ್ನೆ ಇದ್ದೀರಾ? ಹೋಗ್ಲಿ, ಇವತ್ ನನ್ ಬರ್ತ್ಡೇ ಅಂತನಾದ್ರೂ ಜ್ಞಾಪಕ ಇದೆಯಾ? ಇವತ್ತಿನ ನೆನಪನ್ನ ನನ್ ಜೀವನದಲ್ಲಿ ಮರೆಯಕ್ಕಾಗುತ್ತಾ? ಯಾಕ್ರಿ ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ನನ್ ಮೇಲೆ ಕೋಪನಾ? ಛೇ ಛೇ, ಕೋಪ ಮಾಡ್ಕೊಳ್ಳೋ ಅಂತ ತಪ್ಪು ನೀನೇನ್ ಮಾಡಿದ್ಯಾ? ನಿಜ ಹೇಳ್ಬೇಕಂದ್ರೆ ಇವತ್ ನಿನ್ ಬರ್ತ್ಡೇ ಅನ್ನೋದೇ ಮರ್ತೋಗಿದ್ದೆ. ಯಾಕ್ ಸರ್ ಸುಳ್ಳು ಹೇಳ್ತಿದ್ದೀರಾ? ಏನ್ ಸರ್, ಸಂಜನಾಗೊಂದ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಗುಟ್ಟಾಗೊಂದ್ ಗಿಫ್ಟ್ ತಗೊಂಡ್ ಬಾ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಗೊತ್ತಿಲ್ಲ ಅಂತಿದ್ದೀರಲ್ಲ ಸರ್. ಗುಟ್ಟೆಲ್ಲ ರಟ್ಟಾಗೋಯ್ತಲ್ಲ ಮಹೇಶ, ನಾನ್ ನಿನ್ ಹೇಳಿದ್ದೇನು ನೀನು ಮಾಡಿದ್ದೇನು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಗುಟ್ಟಾಗಿ ಒಂದು ನೆಕ್ಲೆಸ್ ತಗೊಂಬಾರಯ್ಯ ಅಂತ ಹೇಳಿದ್ದೆ. ಗುಟ್ಟೆಲ್ಲ ಓಪನ್ ಮಾಡಿ ರಟ್ ಮಾಡಿಬಿಟ್ಟಲ್ಲಯ್ಯ, ಇನ್ ಹೇಳೋದೇನು? ಸಾರಿ ಸರ್. ಸಾರಿ ಹೇಳಿದ್ರೆ ಮಾಡಿದ ತಪ್ಪು ಸರ್ ಹೋಗುತ್ತಾ? ಓಹೋ, ಇದಕ್ಕೆ ನಾನು ನೀವು ಕೋಪ ಮಾಡ್ಕೊಂಡಿದ್ದು? ತಪ್ಪಾಗಿದ್ರೆ ನನಗೆ ಶಿಕ್ಷೆ ಕೊಡಿ ಸರ್. ನನ್ನ ನಿಯತ್ತಿನ ಸ್ನೇಹಿತ ಅಂದ್ರೆ ನೀನು ಒಬ್ಬನೇ ಕಣಯ್ಯ, ನಿನಗೆ ನಾನು ಶಿಕ್ಷೆ ಕೊಡ್ತೀನಾ? ಎಲ್ಲಿ ಆ ನೆಕ್ಲೆಸ್ ಇಲ್ಲಿ ಕೊಡು. ಓಕೆ ಸರ್. ತೆಗೆದುಕೊಡು, ತಗೊಳ್ಳಿ, ಸ್ಟಿಕ್ ಹಿಡ್ಕೋ. ಸಂಜನಾ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸಂಜನಾ ಮೇಡಮ್, ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ ಯು. ನೋಡಿ, ನಿಮ್ಮಿಬ್ಬರಿಗೂ ಆ ಭಗವಂತ ಒಳ್ಳೇದು ಮಾಡ್ಲಿ. ಡಾಲಿ, ಪ್ಲೀಸ್ ಡಾಲಿ, ನನಗೆ ತಪ್ಪಿಸ್ಕೊಂಡು ಹೋಗ್ತೀಯಾ? ಸಂಜನಾ ಸಿಗದೆ ಇದ್ದಾಗ ನನ್ನ ಹತ್ರ ಈ ಡೈಲಾಗ್ ಹೊಡಿತ್ಯಾ, ನಿನ್ನ ಹೇಗ್ ನಂಬುದು? ನನ್ ನಂಬು ಡಿಯರ್. ನೀನೇನ್ ಹೇಳ್ತಿದ್ದೆ? ಸ್ವೀಟ್ ಹಾರ್ಟ್, ಹಾರ್ಟ್ ಬ್ಯೂಟಿ ಎರಡೂ ಇರೋ ಸ್ವೀಟಿ ನೀನು, ಆದ್ರೆ ಸಂಜನಾ ಮಹಾನ್ ಕಿಲಾಡಿ, ಎರಡೆರಡು ಮದ್ವೆ ಆಗಿ ನನ್ ಜೊತೆ ಪರ್ಮನೆಂಟ್ ಆಗಿರ್ತಾಳಾ, ಸಮಯ ನೋಡಿ ಅವಳಗನ್ ದಾರಿ ಮಾಡ್ತೀನಿ ಅಂತಿದ್ದೆ. ಈಗ ನೀನ್ ಮಾಡ್ತಿರೋದೇನು? ಎಲ್ಲದಕ್ಕೂ ಒಂದ್ ಟೈಮ್ ಬರ್ಬೇಕು ಡಿಯರ್. ನಿನ್ ಹಾಗೆ ಟೈಮ್ಗೆಲ್ಲ ಕಾಯೋಳಲ್ಲ ನಾನು. ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನ್ನ ನಿನ್ನ ಸಂಬಂಧ ಕಡ್ಡಿ ಆಗಿರೋ ಆ ಸಂಜನಂಗೊಂದ್ ದಾರಿ ಮಾಡಿ ನಿನ್ನ ಹೇಗ್ ನನ್ನ ಪರ್ಮನೆಂಟ್ ಆಗಿ ಮಾಡ್ಕೋಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ಅಬ್ಬಾ, ಇಂಥ ಸೌಂದರ್ಯ ಜೊತೆ ಗಾಢವಾದ ಸಂಚು ಇರುತ್ತಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಿಮಗೆ ಏನ್ ಇಷ್ಟ ಅಂತ ಹೇಳಿದ್ರೆ ಅದನ್ನೇ ಟಿಫನ್ ಗೆ ರೆಡಿ ಮಾಡ್ತೀನಿ ಸರ್. ನಮಗ್ ಇಷ್ಟ ಆಗೋದಕ್ಕೆಲ್ಲ ನಾವ್ ಇಷ್ಟ ಆಗ್ಬೇಕಲ್ಲ. ಯಾಕ್ ಸರ್ ಒಂಥರ ಮಾತಾಡ್ತಾ ಇದ್ದೀರಾ? ಇವತ್ ಯಾಕೋ ತಾವು ಮಾಮೂಲ್ ಹಾಗಿಲ್ಲ ಅನ್ಸುತ್ತೆ. ಅದಿರ್ಲಿ, ನೀನೊಂದ್ ತಪ್ಪು ಮಾಡ್ತಾ ಇದ್ದೀಯಾ ಅಂತ ನನ್ಗನ್ಸುತ್ತೆ. ನಾನಾ? ನೀನೇ. ನನ್ನಿಂದ ಏನೋ ಒಂದ್ ಮುಖ್ಯವಾದ ವಿಚಾರನ ಮುಚ್ಚಿಡ್ತಾ ಇದೀಯ. ಸಾಧ್ಯನೇ ಇಲ್ಲ ಬಿಡಿ ಸರ್. ನೀನ್ ಮುಚ್ಚಿಡ್ತಾ ಇರೋದಕ್ಕೆ ಏನೋ ಬಲವಾದ ಕಾರಣನೇ ಇರ್ಬೇಕು. ಆದ್ರೆ ನನ್ ಗೌರವದ ಬಗ್ಗೆ ನಿನ್ ಸ್ವಲ್ಪನಾದ್ರೂ ಕಾಳಜಿ ಇದ್ದಿದ್ರೆ ನೀನ್ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಅದೇ ನನ್ನ ಹೆಂಡತಿ ವಿಷಯ ಸರ್. ಅದು ಅಂದ್ರೆ ನಿನಗೆ ಈ ವಿಷಯ ಗೊತ್ತಿದೆ ಅಂತಾಯ್ತು. ಹೋಗ್ಲಿ ಬಿಡು, ಈ ವಿಷಯ ಜಗತ್ಗೆ ಗೊತ್ತಾಗೋಕ್ ಮೊದಲು
ಸರ್, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ತುಂಬಾ ಸಿಂಪಲ್, ಅವರಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅನ್ನೋದು. ಏನ್ ಹೇಳ್ತಿದ್ದೀರಾ ಸರ್? ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ನಿರ್ಧಾರ ಯಾವತ್ತೂ ತಪ್ಪಾಗಲ್ಲ. ವಯಸ್ಸಿಗೆ ಬಂದ ಹುಡುಗ ಹುಡುಗಿರ್ನ ಚೆಲ್ಲಾಟ ಆಡ್ಬೇಡ ಅಂದ್ರೆ ಕೇಳ್ತಾರ? ಅವ್ರ ವಯಸ್ಸು ಕೇಳ್ತಾರ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಹಾಗಂತ ಅವ್ರ ಇಷ್ಟ ಕುಣಿಯಾಗಿ ಬಿಟ್ಬಿಡ್ತೀರಾ? ಮತ್ತೇನ್ ಮಾಡ್ಲಿ, ಈ ವಿಷಯ ನನಗೆ ಮೊದಲು ಗೊತ್ತಿರ್ಲಿಲ್ಲ. ಅದೊಂಥರ ವಿಷಯ ಗೊತ್ತಾದ್ಮೇಲೂ ದಿನಾಗ್ಲೂ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದಕ್ಕಿಂತ ಅವರಿಬ್ಬರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಅವರಾದ್ರೂ ಚೆನ್ನಾಗಿರ್ಲಿ, ಅವರಿಬ್ಬರ ಮಧ್ಯೆ ನಾನ್ಯಾಕೆ ಬರಲಿ? ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡಿ ಸರ್. ಯೋಚನೆ ಮಾಡೋಕ್ಕೆ ಏನೂ ಉಳಿದಿಲ್ಲ ಆಶಾ, ಏನೂ ಉಳಿದಿಲ್ಲ. ಸಂಜನಾ, ನಾವಿಬ್ಬರು ಮದುವೆ ಆಗೋದ್ರಿಂದ ಸಂತೋಷ್ಗೆ ಏನು ನಷ್ಟ ಇಲ್ಲ, ನಷ್ಟ ಆಗೋದಿಲ್ಲ ನಮ್ಮಿಬ್ಬರಿಗೆ. ಅದೇ ಅದಕ್ಕೆ ಹೇಳೋದು ನಿನಗೆ ಬುದ್ಧಿ ಇಲ್ಲ ಅಂತ. ಅವ್ರು ಹೇಳಿದ್ರು ಅಂತ ನೀನನ್ನು ಮದುವೆ ಆಗ್ಬಿಡ್ತೀಯಾ? ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಏನಾಗುತ್ತೆ? ಏನಾಗುತ್ತಾ, ಅವ್ರ ಆಸ್ತಿನಲ್ಲಿ ನಮ್ಮಿಬ್ಬರಿಗೂ ಒಂದು ಬಿಡುಗಾಸು ಸಿಗಲ್ಲ. ಏನೋ ಅವ್ರು ಒಳ್ಳೆಯವರಾಗಿರೋದಕ್ಕೆ ನಮ್ಮಿಬ್ಬರನ್ನು ಕ್ಷಮಿಸಿ ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಷ್ಟೇ ಹೊರತು ಅವ್ರ ಆಸ್ತಿನ ನಮಗೆ ಬರ್ಕೊಡೋದಿಕ್ಕಲ್ಲ. ಹಾಗಾದ್ರೆ ಈಗ ಏನ್ ಮಾಡೋದು ಮಹೇಶ್? ಅವ್ರಿಗೆ ಈಗ ಏನು ಮಾಡೋದು ಬೇಡ, ಸ್ವಲ್ಪ ದಿವಸ ಸಂತೋಷಿಗೆ ಡೌಟ್ ಬರ್ದಿರೋ ಹಾಗೆ ಆಕ್ಟ್ ಮಾಡು. ಆಮೇಲೆ ಆಮೇಲೆ ನನ್ ಸಂಚ್ ಏನು ಅನ್ನೋದನ್ನ ತೆರೆಯ ಮೇಲೆ ನಿರೀಕ್ಷೆ. ಯು ನಾಟಿ. ಮೇಡಮ್. ಆಶಾ, ನೀವಿಲ್ಲಿ? ನೀವು ಮಾಡ್ತಿರೋದು ಸ್ವಲ್ಪನೂ ಸರಿಗಿಲ್ಲ, ಈಗಲೂ ಕಾಲ ಮಿಂಚಿಲ್ಲ. ಮುಂದೆ ಇದನ್ನೆಲ್ಲ ಬಿಟ್ಟು ನೀವು ಯಾವುದನ್ನ? ಮಹೇಶ್ ಜೊತೆ ಇರೋ ಸಂಬಂಧ. ಓ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಹೇಳು, ಬಾಯಿ ಮುಚ್ಕೊಂಡಿರೋಕೆ ಎಷ್ಟು ಹಣ ಬೇಕು? ನನಗೆ ಬೇಕಾಗಿರೋದು ನಿಮ್ಮ ಹಣ ಅಲ್ಲ ಮೇಡಮ್, ಸಂತೋಷ್ ಅವ್ರ ನೆಮ್ಮದಿ. ನೋಡು, ನನ್ನ ಮುಂದೆ ಪುರಾಣ ಎಲ್ಲ ಹೇಳ್ಬೇಡ. ನನ್ನೇನು ಗಾಂಧಾರಿ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮನೇಲೆ ಬಿದ್ದಿರು ಅಂತೀಯ? ಅಷ್ಟೆಲ್ಲ ಮಾಡ್ತಿದ್ರು ಪರವಾಗಿಲ್ಲ, ಆದ್ರೆ ಆ ದೇವ್ರಂತ ಮನುಷ್ಯನಿಗೆ ಮೋಸ ಮಾಡ್ಬೇಡಿ. ಶಟ್ ಅಪ್! ನನ್ನ ಗಂಡನ ಹತ್ರ ಇಲ್ಲಿದ್ದೆಲ್ಲ ಚಾಡಿ ಹೇಳಿ ನನ್ನ ಮನೆಯಿಂದಾನೆ ಓಡಿಸೋ ಪ್ಲಾನಾ? ಏನು ನನ್ನ ಗಂಡನ ಆಸ್ತಿ ಮೇಲೆ ಕಣ್ಣ? ಏಯ್, ನೀನ್ ಹೇಳಿದ ಮಾತನ್ನ ನಿಜ ಮಾಡೋದಿಕ್ಕೆ ನನಗೆ ಒಂದೇ ಒಂದಿನ ಸಾಕು. ಬರೀ ನಿನ್ನ ಮನೆಯಿಂದ ಓಡಿಸೋದಲ್ಲ, ನಿನ್ನಂತೋಳ್ನ ಕೊಂದು ಹಾಕಿದ್ರು ಪಾಪ ಬರೋದಿಲ್ಲ. ನೋಡು, ನಿನ್ನಂತೋಳ್ಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಏಯ್, ಅದೇನ್ ಮಾಡ್ಕೋತೀಯ, ಮಾಡ್ಕೋ ಹೋಗೆ. ಏಯ್, ನಾನೇನು ಮಾಡಲ್ಲ, ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಕೋಪ ಟೆನ್ಷನ್ ಯಾವುದು ಒಳ್ಳೇದಲ್ಲ. ಮತ್ತೆ ಬಂದೆ ಇಲ್ಲಿಗೆ? ನನ್ನ ಹೆಂಡತಿ ಮನೆಗೆ ನಾನ್ ಬರೋದಕ್ಕೆ ಪರ್ಮಿಷನ್ ಬೇಕಾ? ಅದು ಅಲ್ಲದೆ ಟೆನ್ಷನ್ ಅಲ್ಲಿ ಸಿಕ್ಕಾಕೊಂಡು ವಿಲ ವಿಲ ಅಂತ ಒದ್ದಾಡ್ತಾ ಇದ್ಯಾ? ಎಲ್ಲ ನಿನ್ನಿಂದಾನೆ. ದರಿದ್ರ ತೊಲಗೋಯ್ತು ಅನ್ಕೊಂಡೆ, ಮತ್ತೆ ಒಕ್ಕರ್ಸ್ಕೊಂಡೆ? ಮತ್ತೆ ಒಕ್ಕರ್ಸ್ಕೊಂಡೆ ಅಂತ್ಯಾ? ಅನ್ನು, ನನ್ಗೇನು ಬೇಜಾ ಇಲ್ಲ. ಯಾಕೆ ಅಂದ್ರೆ ಇದಕ್ಕೆಲ್ಲ ಸೇರಿಸಿ ಚಾರ್ಜ್ ಆಗ್ತಾ ಇದೀನಲ್ಲ. ಮಾಡ್ದೆ ಏನ್ ಮಾಡ್ತೀಯ ನೀನು? ಅದ್ ಸರಿ, ನೀನು ನಿನ್ ಲವರ್ ಇಬ್ರು ಸೇರಿ ಆ ಕುರುಡನ್ನ, ಐ ಮೀನ್ ನಿನ್ ಗಂಡನ್ನ ಮುಗಿಸ್ಬೇಕು ಅಂತ ಇದ್ದೀರಂತೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏ ಬುಲ್ಬಲ್, ಓಕೆ ಆ ಮ್ಯಾಟರ್ ಬಿಡು, ನನ್ ಪರ್ಸನಲ್ ಮ್ಯಾಟರ್ಗೆ ಬಾ. ಅದೇ ನಾನು ಕೇಳಿದ್ನಲ್ಲ, ಏನಾಯ್ತು? ಏನು? ಅದೇ ಹೋಟ್ಲ್ ಮಾಡಕ್ಕೆ ದುಡ್ಡು ಕೇಳಿದ್ನಲ್ಲ. ದುಡ್ಡದ್ದೆ ದುಡ್ಡು, ಏನ್ ನಿಮ್ಮ ಅಪ್ಪ ಸಂಪಾದನೆ ಮಾಡಿಟ್ಟಿದ್ದಾನೆ ನಿನಗೆ ಎನ್ಸಿ ಎನ್ಸಿ ಕೊಡೋದಕ್ಕೆ? ಹೋಗ್ಲಿ, ಎನಸ್ಬೇಡ, ಹಂಗೆ ಕೊಟ್ಬಿಡು, ತಗೊಂಡೋಗ್ತೀನಿ. ನಿನ್ನಂತ ಬಂಡೆನ ನಾನು ಎಲ್ಲೂ ನೋಡಿಲ್ಲ, ಮೊದ್ಲಿಲ್ಲಿಂದ ಹೊರಟೋಗು. ಹೋಗ್ತೀನಿ ಬುಲ್ಬಲ್, ಇಲ್ಲಿಂದ ಮಾತ್ರ ಅಲ್ಲ ಈ ಊದೇ ಬಿಟ್ಟು ಹೊರಟೋಗ್ತೀನಿ. ಆದ್ರೆ ಹೋಗೋದಕ್ಕಿಂತ ಮುಂಚೆ ನಿನ್ಗೊಂದ್ ಗತಿ ಕಾಣಿಸೇ ಹೋಗ್ತೀನಿ. ಸಂತೋಷ್ ಮನೇಲಿ ಇಲ್ಲ ಅಂದ್ಬಿಟ್ಟು ಬಾಯಿ ಬಂದಾಗಿಲ್ಲ ಮಾತಾಡ್ತಿದ್ಯಾ? ಸಂತೋಷ್ ಮನೇಲಿ ಇಲ್ದೇ ಇದ್ದಾಗ ಬಂದು ವಾನ್ ಮಾಡೋಗ್ತಾ ಇದೀನಿ, ನನ್ ಮಾತ್ ಕೇಳಲಿಲ್ಲ ಅಂತ ಹೇಳಿದ್ರೆ ಸಂತೋಷ್ ಇದ್ದಾಗ್ಲೇ ಬಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಮಾಡ್ಬಿಡ್ತೀನಿ ಅಲ್ಲ. ಮಹೇಶ್, ಮಹೇಶ್.
ಮಹೇಶ್, ಏಯ್, ನೀನ್ ಯಾಕೆ ಬಂದೆ ಇಲ್ಲಿಗೆ? ಏಯ್, ನಾನ್ ನಿನ್ನ ಕೇಳೋ ಪ್ರಶ್ನೆನ ನೀನ್ ಯಾಕೆ ನನಗೆ ಕೇಳ್ತಾ ಇದ್ಯಾ? ಯಾಕೆ ಕೇಳಬಾರ್ದು? ಕೇಳಲೇಬೇಕು, ಯಾಕೆಂದ್ರೆ ಮದ್ವೆ ಆಗಿ ಗಂಡ ಇರೋಳು, ಅದು ಎರಡೆರಡು ಮದ್ವೆ. ಅಂಥದ್ರಲ್ಲಿ ನನ್ನ ಲವರ್ ಮಹೇಶ್ ಬೇರೆನಾ? ಬೇಡ, ಮೊದ್ಲೇ ನಾನು ಟೆನ್ಷನ್ ಅಲ್ಲಿ ಇದೀನಿ. ಇರ್ದೇ ಇನ್ನೇನಾಗುತ್ತೆ, ಸಿಕ್ ಸಿಕ್ದವ್ರ ಜೊತೆ ಎಲ್ಲ ಅಫೇರ್ ಇಟ್ಕೊಂಡ್ರೆ ಟೆನ್ಷನು ಆಗುತ್ತೆ, ಇನ್ನೊಂದು ಆಗುತ್ತೆ. ಏ, ನಾಲ್ಗೆ ಬಿಗಿ ಹಿಡ್ ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ. ನನ್ನ ನಾಲ್ಗೆ ಏನೋ ನನ್ನ ನೆಟ್ಟಿಗೆ ಇಟ್ಕೋತೀನಿ, ಆದ್ರೆ ನಿನ್ ಚರಿತ್ರೆ ಊರೋ ನಾಲ್ಗೆಲ್ಲ ನಲ್ದಾಡ್ತಾ ಇದೆಯಲ್ಲ, ಅದಕ್ಕೇನ್ ಮಾಡ್ತೀಯಾ? ಇನ್ನೊಂದು ಮಾತಾಡಿದ್ರು ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್, ಏನೇ ಮಾಡ್ತೀಯಾ? ಏನು ಏನ್ ಮಾಡ್ತೀನಾ? ಕಣೆ ಬಿಡೆ ಬಿಡೆ ಬಿಡೋ, ಇಲ್ಲಿವರೆಗೂ ಬಂದ್ಯಾ ನೀನು? ನಿನಗ್ ಹೇಗ್ ಬುದ್ಧಿ ಕಲ್ಸ್ಬೇಕು ಅಂತ ನನಗ್ ಗೊತ್ತು. ಜೀವನದಲ್ಲಿ ಮತ್ತೆ ಯಾವತ್ತು ಉಸಿರಾಗ್ಬಾರ್ದು, ಹಾಗೆ ಮಾಡ್ತೀನಿ. ಮೈಂಡ್ ಸೆಟ್ ಹಾಯ್ ಸಂಜು ಡಾರ್ಲಿಂಗ್. ನಿನ್ ಡಾರ್ಲಿಂಗ್ ಮನೆ ಹಾಳಾಯ್ತು. ಯಾಕೆ ಟೆನ್ಷನ್ ಆಗಿದೆಯಾ? ಹೌದು, ಏನ್ ವಿಷಯ? ಅದೆಲ್ಲ ಕತೆ ಬೇಡ. ಇನ್ ಐದ್ ನಿಮಿಷದಲ್ಲಿ ನಿನ್ ಫ್ಲಾಟ್ ಬರ್ದೇ ಹೋದ್ರೆ ನನ್ ಡೆಡ್ ಬಾಡಿ ನೋಡ್ಬೇಕಾಗತ್ತೆ. ಡಿಸೈಡ್ ಯುವರ್ ಸೆಲ್ಫ್. ಇವಳು ಸತ್ತೋಗೋ ವಿಷಯ ಇವಳಿಗೆ ಯಾಕೆ ಕನ್ಸ್ಬಿತ್ತು ನೋಡ್ತೀನಿ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ ನೀವೇ ತಾನೆ? ಹೌದು ಸರ್. ಈ ಪಿಸ್ತೂಲ್ ಹರಿದು ನಂದಿ ಸರ್. ಇದನ್ನು ಫೋರೆನ್ಸಿಕ್ ಲ್ಯಾಬ್ ಕಳಿಸೋ ವ್ಯವಸ್ಥೆ ಮಾಡು. ಓಕೆ ಸರ್. ಮಿಸ್ಟರ್ ಮಹೇಶ್, ಈ ಕೊಲೆ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಓಕೆ ಸರ್. ಸಂಜನಾ ಅವ್ರಿಗೂ ನಿಮಗೂ ಏನ್ ಸಂಬಂಧ? ಹಾಗೆ ಅವ್ರ್ಯಾಕೆ ಇಲ್ಲಿಗೆ ಬಂದಿದ್ರು? ಸರ್, ವಿ ಆರ್ ಜಸ್ಟ್ ಪ್ರೊಫೆಷನಲ್ ಫ್ರೆಂಡ್ಸ್ ಸರ್. ಪೋರ್ಟ್ಫೋಲಿಯೋ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಆಗಾಗ ನಮ್ಮ ಫ್ಲಾಟಿಗೆ ಬರ್ತಾ ಇದ್ರು. ಓ, ಐ ಸಿ. ಸಂಜನಾ ಅವ್ರ ಹಸ್ಬೆಂಡು ಫಿಲಂ ಫೈನಾನ್ಸರ್ ಸಂತೋಷ್ ಕುಮಾರ್ ತಾನೆ? ಹೌದು ಸರ್. ಅವ್ರಿಗೆ ಸಂಜನಾ ಮರ್ಡರ್ ಆಗಿರೋ ವಿಷಯನ ತಿಳಿಸಿದ್ದೀರಾ? ಇಲ್ಲ ಸರ್. ಓಕೆ, ಅವ್ರ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿ. 9886-350-486. 486 ಸರ್? ಯಾ, 486 ಸರ್. ಹಲೋ, ಮಿಸ್ಟರ್ ಸಂತೋಷ್ ಕುಮಾರ? ಯಸ್, ಸಂತೋಷ್ ಕುಮಾರ್. ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್ ಮಾತಾಡೋದು. ಹೇಳಿ. ಐ ಆಮ್ ಸಾರಿ ಟು ಸೇ ದಿಸ್, ನಿಮ್ಮ ಮಿಸ್ಸಸ್ ಸಂಜನಾ ಅವರು ಕೊಲೆ ಆಗಿದ್ದಾರೆ. ಏನ್ ಹೇಳ್ತಿದ್ದೀರಾ ನೀವು? ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಮ್ಮ ಮಿಸ್ಸಸ್ ಅವರು ಮಹೇಶ್ ಫ್ಲಾಟಲ್ಲಿ ಕೊಲೆ ಆಗಿದ್ದಾರೆ. ಮಹೇಶ್ ಅನ್ನ ಕಸ್ಟಡಿಗೆ ತಗೊಂಡಿದ್ದೀನಿ. ನಾನು ನಿಮ್ಮನ್ನ ಪರ್ಸನಲ್ ಆಗಿ ಬಂದು ಮೀಟ್ ಮಾಡ್ತೀನಿ. ಸಂಜನಾ, ನಿನ್ನ ಜೀವನಕ್ಕೆ ನಾನು ಬೇರೆನೇ ಏನೋ ದಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ರೀತಿ ಆಗೋಯ್ತು. ಎಕ್ಸ್ಕ್ಯೂಸ್ ಮಿ ಸರ್. ಯಾರು? ನಾನು ಇನ್ಸ್ಪೆಕ್ಟರ್ ವೆಂಕಟೇಶ್. ಒಳಗೆ ಬರ್ಬೋದಾ? ಹಾ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಐ ಆಮ್ ಸಾರಿ ಸರ್, ನಾನು ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ನಿಮ್ಮ ಕರ್ತವ್ಯಕ್ಕೆ ಸಹಕರಿಸೋದೇ ಅಲ್ವಾ ಸರ್ ನಮ್ಮ ಕರ್ತವ್ಯ, ನಿಮ್ಮ ಡ್ಯೂಟಿ ನೀವು ಮಾಡಿ. ಬೈ ದ ಬೈ, ಆ ಫೋಟೋಗ್ರಾಫರ್ ಮಹೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊದಲೇನೆ ಒಳ್ಳೆಯವನೇ ಆಗಿದ್ದ, ಈ ನಡುವೆ ಏನೋ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಕಂಪ್ಲೇಂಟಾ? ಏನದು? ನಿಮಗೆ ಮುಜುಗರ ಆಗ್ತಿರೋದ್ರಿಂದ ನನಗೆ ಕ್ಷಮಿಸಿ. ಮಿಸ್ಟರ್ ಸಂತೋಷ್, ನಿಮ್ಮ ಮಿಸ್ಸಸ್ ಸಂಜನಾ ಅವ್ರಿಗೂ ಫೋಟೋಗ್ರಾಫರ್ ಮಹೇಶ್ ಅವ್ರಿಗೂ ಸಂಬಂಧ ಆಯ್ತಂತೆ? ಹೌದು ಇನ್ಸ್ಪೆಕ್ಟರ್, ಆ ವಿಷಯ ನನ್ನ ಕಿವಿಗೂ ಬಿತ್ತು. ಆದ್ರೆ ಆದ್ರೆ ಅವಳ ಜೀವನ ಈ ರೀತಿ ಅಂತ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಂತ್ಯ ಹೇಗಾಯ್ತು ಅನ್ನೋದೇ ಈಗ ನಮ್ಮ ಸಮಸ್ಯೆ. ಇನ್ಸ್ಪೆಕ್ಟರ್,
ನಿಮ್ ಸಮಸ್ಯೆಗೆ ಉತ್ತರ ಆ ಮಹೇಶ್ ಅಲ್ಲ ಅಂತ ನನ್ನ ಭಾವನೆ. ಭಾವನೆಗೂ ವಾಸ್ತವಕ್ಕೂ ವ್ಯತ್ಯಾಸ ಇದೆಯಲ್ಲ ಸರ್. ಎನಿವೇ, ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲೆಲ್ಲೋ ನನ್ನ ಛತ್ರಿ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ಲ. ಆಶಾ ಬಾಮ್ಮ ಬಾ. ನಮಸ್ತೆ ಸರ್, ನಿಮ್ಮ ಆರೋಗ್ಯ ಹೇಗಿದೆ? ಓಕೆ ಆಶಾ, ಇವ್ರ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ. ನಮಸ್ಕಾರ. ಕೂತ್ಕೊಳ್ಳಿ. ನೀವೇನಿಲ್ಲಿ? ನಾನು ಇವ್ರಿಗೆ ಪರ್ಸನಲ್ ಡಾಕ್ಟರ್. ಮಿಸ್ ಆಶಾ ಅವರೇ, ಮಿಸ್ಟರ್ ಸಂತೋಷ್ ಅವ್ರ ವೈಫ್ ಕೊಲೆ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಇನ್ಫಾರ್ಮೇಶನ್ಸ್ ಇದೆಯಾ? ಇಲ್ಲ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನ್ ಕೇಳ್ತೀರಾ ಸರ್? ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಎನಿವೆ, ನಂಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಸರ್. ಮಿಸ್ಟರ್ ಸಂತೋಷ್, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಆವಾಗ ಅವಾಗ ಬಂದು ನಿಮ್ಮನ್ನು ಮೀಟ್ ಮಾಡ್ತಾ ಇರ್ತೀನಿ. ಓಕೆ, ನಮಸ್ಕಾರ. ಬರ್ತೀನಿ, ಹೋಗಿ ಬನ್ನಿ. ಡಾಕ್ಟರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮರ್ಯಾದೆಗೆ ಒಪ್ಕೋ. ಏನ್ ಸರ್, ಆ ಎಸ್ ಐ ವೆಂಕಟೇಶ್ ನನ್ನ ಮೇಲೆ ಡೌಟ್ ಪಡ್ತಾರೆ ಅಂದ್ರೆ ನೀವು? ಸಂತೋಷ್ ಅವರ ಹೆಂಡತಿ ಜೊತೆ ನಿನಗೆ ಅನೈತಿಕ ಸಂಬಂಧ ಇತ್ತು, ಅದು ಅಲ್ಲದೆ ಕೊಲೆಯಾದ ಜಾಗದಲ್ಲಿ ನಿನ್ನ ಪಿಸ್ತೂಲ್ ಬಿದ್ದಿತ್ತು, ಇದಕ್ಕಿಂತ ಸಾಕ್ಷಿ ಬೇಕಾ? ಪಿಸ್ತೂಲ್ ಸಿಕ್ಕಿದ ಮಾತ್ರಕ್ಕೆ ಅದನ್ನ ನಾನೇ ಬಳಸಿದ್ದು ಅಂತ ಹೇಗೆ ಹೇಳ್ತೀರಾ ಸರ್? ಫೊರೆನ್ಸಿಕ್ ರಿಪೋರ್ಟ್ಸ್ ಬಂದ ಮೇಲೆ ಅದು ಕೂಡ ನಿರ್ಧಾರ ಆಗುತ್ತೆ. ಸರ್, ಅಲ್ಲಿವರೆಗೂ ಯಾಕೆ ಸರ್ ಕಾಯ್ತೀರಾ? ಸಂಜನಾ ಅವ್ರ ಮೊಬೈಲ್ ಚೆಕ್ ಮಾಡಿದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಸರ್, ಸಂಜನಾ ಅವ್ರಿಗೆ ಆಗಾಗ ಬೆದರಿಕೆ ಕರೆಗಳು ಬರ್ತಾ ಇತ್ತು, ಅದು ಅವ್ರ ಹಳೆ ಗಂಡಂದು ಅನ್ಸುತ್ತೆ. ಆ ಕರೆಗಳು ಬಂದಾಗ್ಲೆಲ್ಲ ಅವ್ರು ತುಂಬಾ ಹೆದರ್ಕೋತಾ ಇದ್ರು ಸರ್. ಐ ಸಿ. ಅವ್ರ ಮೊಬೈಲ್ ಕಾಲ್ಸ್ ರೆಕಾರ್ಡ್ಸ್ ನ ತರಿಸ್ಕೊಂಡು ವಿಷಯ ತಿಳ್ಕೊತೀನಿ. ಅಲ್ಲಿವರೆಗೂ ಯು ಆರ್ ಅಂಡರ್ ಸಸ್ಪೆಕ್ಟ್. ಸರ್, ಅದು ನಥಿಂಗ್ ಡೂಯಿಂಗ್. ನೀವು ನಾ ಸೆಲ್ ಒಳಗಾಕ್ರಿ ಸರ್. ಕೊಲೆಯ ದಿವಸ ಇಲ್ಲಿಗೆ ಯಾರಾದರೂ ಅಪರಿಚಿತರು ಬಂದಿದ್ದಾರಾ? ಬಂದಿಲ್ಲ ಸರ್, ಬಂದಿಲ್ಲ ಸರ್. ಒಂದ್ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಇಲ್ಲ, ಯಾರು ಬಂದಿಲ್ಲ ಸರ್. ಐ ಸಿ. ಈ ಅಪಾರ್ಟ್ಮೆಂಟ್ಗೆ ಇನ್ಯಾವುದಾದ್ರೂ ಎಂಟ್ರೆನ್ಸ್ ಇದೆಯಾ? ಇಲ್ಲ ಸರ್, ಈ ಅಪಾರ್ಟ್ಮೆಂಟ್ಗೆ ಇದೊಂದೇ ಗೇಟ್ ಇರೋದು. ನೀವು ಯಾವಾಗಲೂ ಈ ಗೇಟಲ್ಲಿ ಇರ್ತೀರಾ? ಯಾವಾಗಲೂ ಈ ಗೇಟಲ್ಲೇ ಇರೋದು ಸರ್. ಅವಾಗ ಪಂಪ್ ಆಫ್ ಮಾಡೋದಕ್ಕೆ ಬೇಸ್ಮೆಂಟ್ ಹೋಗ್ತಾ ಇದ್ದೀನಿ. ಸರಿ. ದುಡ್ಗೋಸ್ಕರ ಅವಳಿಗೆ ಟಾರ್ಚರ್ ಮಾಡಿದ್ದೇನೋ ಸತ್ಯ ಸರ್, ಆದರೆ ನಾನು ಖಂಡಿತ ಅವಳನ್ನ ಕೊಲೆ ಮಾಡಿಲ್ಲ ಸರ್. ಐ, ನಿನ್ ಡಾಬಾ ನಕ್ರಗಳನ್ನೆಲ್ಲ ನನ್ನ ಹತ್ರ ತೋರಿಸ್ಬೇಡ. ನೀನು ಒಳ್ಳೆ ಮಾತಲ್ಲಿ ಬಾಯ್ ಬಿಡೋಂತರ ಕಾಣಿಸ್ತಾ ಇಲ್ಲ. ನಿನ್ನ ಏರೋಪ್ಲೇನ್ ಏರಿಸಿದ್ರೇನೆ ನಿನ್ಗೆ ಬುದ್ಧಿ ಬರೋದು ಅಂತ ಕಾಣುತ್ತೆ ಸರ್. ದಯವಿಟ್ಟು ಆಗಲ್ಲ ಹೇಳ್ಬಿಡಿ ಸರ್, ನನ್ನ ಮಾತು ನಂಬಿ ಸರ್. ಹೋಗ್ಲಿ, ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿನ್ಗೆ ಅನುಮಾನ ಇದೆ ಸರ್? ನನ್ಗೆ ಯಾಕೋ ಆ ಮಹೇಶನ್ ಲವದು ಕಂಗನ ಮೇಲೆ ಡೌಟ್ ಸರ್. ಅದ್ ಹೇಗೆ ಹೇಳ್ತೀಯಾ ಸರ್? ಕೊಲೆ ಆಗಿದ್ದ ದಿವಸ ನಾನು ಮಹೇಶನ್ ಫ್ಲಾಟ್ಗೆ ಹೋಗಿದ್ದೆ. ಆಕೆ ತುಂಬಾನೇ ಅವಸವಾಗಿ ಓಡೋದ್ಲಿ ಸರ್. ಹೌದು, ಆ ಅಪಾರ್ಟ್ಮೆಂಟ್ ಹತ್ರ ನೀನೇನ್ ಮಾಡ್ತಿದ್ದೆ? ಸಂಜನಾನ ಫಾಲೋ ಮಾಡೋದೇ ನನ್ನ ಕೆಲಸ ಸರ್. ಏನಪ್ಪ ಸರ್? ಅಪಾರ್ಟ್ಮೆಂಟ್ ಇಂದ ಮ್ಯಾನೇಜರ್ ಫೋನ್ ಮಾಡಿ ಲೈನಲ್ಲಿ ಇದ್ದಾರೆ, ಯಾವುದೋ ಛತ್ರಿ ಸಿಕ್ಕಿದೆ ಅಂತೆ. ಹೌದಾ? ಸ್ಟೇಷನ್ ಇಂದ ಯಾರಾದ್ರೂ ಕಳಿಸಿದ್ರೆ ಕೊಡ್ತಾರಂತೆ. ಏಯ್, ಇನ್ಸ್ಪೆಕ್ಟರ್ ವೆಂಕಟೇಶ್ ಬಂದು ಮೀಟ್ ಮಾಡ್ತಾರೆ ಅಂತ ಹೇಳು. ಓಕೆ ಸರ್. ಸರ್, ಇನ್ಸ್ಪೆಕ್ಟರ್ ವೆಂಕಟೇಶ್ವರ ಬಂದು ನಿಮ್ಮನ್ನು ನೋಡ್ತಾರಂತೆ. ಇದೆ ಸರ್ ಸಿಕ್ಕಿದ ಛತ್ರಿ. ಈ ಛತ್ರಿ ಎಲ್ಲಿ ಸಿಕ್ತು? ಮಹೇಶ್ ಮನೆ ಬಾಲ್ಕನಿ ಕೆಳಗಡೆ ಸಿಕ್ತು ಸರ್. ಈ ಅಪಾರ್ಟ್ಮೆಂಟ್ ಅಲ್ಲಿ ಇದನ್ನ ಬೇರೆ ಯಾರಿಗೆಲ್ಲಾದ್ರೂ ನೋಡಿದ್ರಾ? ಹ್ಮ್, ನೋಡಿದೆ ಸರ್. ಈ ಛತ್ರಿನ ಒಂದ್ಸಾರಿ ಸಂತೋಷ್ ಕುಮಾರ್ ಅವ್ರ ಜೊತೆ ಒಬ್ಬ ಲೇಡಿ ಡಾಕ್ಟರ್ ಬಂದಿದ್ರು, ಅವ್ರ ಹತ್ರ ನೋಡಿದೆ ಸರ್. ಇದ್ನಲ್ಲ
ಎಕ್ಸ್ಕ್ಯೂಸ್ ಮೀ, ನಾನು ಒಳಗೆ ಬರ್ಬೋದಾ? ಸಂತೋಷ್ ಅವ್ರು ಮಲಗಿದ್ದಾರೆ. ಪರವಾಗಿಲ್ಲ, ನಾನು ಬಂದಿದ್ದು ನಿಮ್ಮನ್ನು ನೋಡಕ್ಕೆ ಅಂತ. ಮೇ ಕಮಿನ್? ಆಯ್ತು ಬನ್ನಿ. ಏನ್ ವಿಷಯ ಹೇಳಿ? ನೀವು ಛತ್ರಿ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ತಗೊಳ್ಳಿ. ಯಾವ ಛತ್ರಿ? ನಾನು ಕಳ್ಕೊಂಡಿದ್ದೀನಿ ಅಂತ ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ? ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ನಿಜ, ಆದ್ರೆ ಕಳ್ಕೊಂಡಿರೋದು ನಿಜ ತಾನೆ? ಸಾರಿ ಇನ್ಸ್ಪೆಕ್ಟರ್, ಯಾವ್ದನ್ನು ಕಳ್ಕೊಳ್ಳೋ ಜಾಯ್ಮಾನ ನಂದಲ್ಲ. ಇಟ್ಸ್ ಓಕೆ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ, ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ನೀವು ಒಂದು ಛತ್ರಿ ಹುಡುಕ್ತಾ ಇದ್ರಲ್ಲ, ಅದನ್ನ ನಾನು ನೋಡ್ಬೋದಾ? ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ? ಬೇಜಾರು ಮಾಡ್ಕೋಬೇಡಿ ಮೇಡಮ್, ನನ್ನ ಸಮಾಧಾನಕ್ಕೆ. ಆಯ್ತು, ತೋರಿಸ್ತೀನಿ ನಿಮ್ಮ ಸಮಾಧಾನಕ್ಕೆ. ನೋಡಿ, ತಾವೇನ್ ಹೋಗ್ಬೋದು. ಓಕೆ, ಸಾರಿ ಫಾರ್ ದಿ ಟ್ರಬಲ್ ಮೇಡಮ್. ಮತ್ತೆ ನೀವಾ? ಸಾರಿ ಮೇಡಮ್, ಪೊಲೀಸ್ ಡ್ಯೂಟಿ, ವಿಧಿ ಇಲ್ಲದೆ ಬಂದು ಆವಾಗ ಅವಾಗ ತೊಂದರೆ ಕೊಡ್ಬೇಕಾಗುತ್ತೆ. ಮೈ ಕಮಿನ್? ಎಸ್ ಕಮಿನ್. ಬಂದ ವಿಷಯ ಏನು ಅಂತ ಫಸ್ಟ್ ಹೇಳಿ, ಬೇರೆ ಕೆಲಸ ಇದೆ. ಹೇಳ್ತೀನಿ, ನಾನು ಬಂದ ಉದ್ದೇಶ ಇದೆ. ಇದು ನಂದಲ್ಲ ಅಂತ ಆಗ್ಲೇ ನಿಮಗೆ ಹೇಳಿದ್ನಲ್ಲ. ಹೇಳಿದ್ರಿ, ನಾನು ಬುದ್ಧಿಗೆಟ್ಟು ನಿಜ ಅನ್ಕೊಂಡ್ಬಿಟ್ಟೆ. ಏನ್ ತಮಾಷೆ ಮಾಡ್ತಾ ಇದೀರಾ? ಮಾಡ್ಬೋದಿತ್ತು, ಆದ್ರೆ ಡ್ಯೂಟಿ ಮೇಲಿದ್ದೀನಿ. ನೀವು ಅವತ್ತು ತೋರಿಸಿದ ಛತ್ರಿ ಆರ್ಚಿಸಿನ್ ತಂದಿದ್ದು. ಅದ್ ಯಾಕೆ ಹೇಳ್ತೀರಾ? ವೆರಿ ಸಿಂಪಲ್ ಮೇಡಮ್, ನೀವು ಅವತ್ತು ತೋರಿಸಿದ ಛತ್ರಿ ಹಳೇದಲ್ಲ, ಹೊಸ್ತು. ಹೌದಾ? ಒಂದ್ ನಿಮಿಷ ಇರಿ. ಕುಮಾರ್ ಸರ್, ಒಂದ್ ನಿಮಿಷ ಬನ್ನಿ. ಏನ್ ಮೇಡಮ್, ಇವ್ರು ಯಾರು ಅಂತ ಗೊತ್ತಾ? ಅಯ್ಯೋ, ನಂಗೆ ಗೊತ್ತಿಲ್ವಲ್ಲ. ಏನ್ ಮೇಡಮ್, ಸುಳ್ಳು ಹೇಳ್ತಾ ಇದ್ದೀರಲ್ಲ. ನಾನಾ? ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ನೀನ್ ಸುಳ್ಳು ಹೇಳ್ತಿರೋದು? ಏನ್ ಮೇಡಮ್, ನಮ್ಮ ಅಂಗಡಿಗೆ ಬಂದು ಇದೇ ತರ ಕೊಡಬೇಕು ಅಂತ ಪರ್ಚೇಸ್ ಮಾಡಿದೀರಾ? ಅದು ಅದು ಇಲ್ಲಿ ನೋಡಿ ಮೇಡಮ್, ಎಲ್ರು ಎಲ್ಲಾ ಸಂದರ್ಭದಲ್ಲೂ ಎಲ್ರು ಫೂಲ್ ಮಾಡಕ್ ಆಗೋದಿಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಆರ್ಡರ್ 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 ಆರ್ಡರ್. ಎಸ್ ಯುವರ್ ಆನರ್, ನಾನೇ ಕೊಲೆ ಮಾಡಿದ್ದು. ಮೇಡಮ್, ಕೊಲೆ ಮಾಡಿದ್ದು ನೀವೇ ಅಂತ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಯಾಕೆ ಮಾಡಿದ್ರಿ? ಕೊಲೆ ಮಾಡೋ ಉದ್ದೇಶನಾದ್ರೂ ಏನಿತ್ತು? ಸಂತೋಷ ಅವರ ಆಸ್ತಿಗೋಸ್ಕರ. ಡಾಕ್ಟರ್ ಆಶಾರಾಣಿಯವರೇ, ಒಂದು ಹೆಣ್ಣಾಗಿ ಹುಟ್ಟಿ ಕೇವಲ ಆಸ್ತಿಗೋಸ್ಕರ ಇನ್ನೊಂದು ಹೆಣ್ಣಿನ ಜೀವ ತೆಗೆಯೋದು ಅಕ್ಷಮ್ಯ ಅಪರಾಧ. ಇಂಥ ಘೋರವಾದ ಅಪರಾಧವನ್ನು ಮಾಡಿದ ಈ ಹೆಣ್ಣಿಗೆ ಮರಣದಂಡನೆಯೇ ಸರಿಯಾದ ಶಿಕ್ಷೆ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏನಮ್ಮ, ಈ ಕೊಲೆನ ನೀನೇ ಮಾಡಿದ್ದೀನಿ ಅಂತ ಒಪ್ಕೊಳ್ತಾ ಇದೀಯಾ? ಈ ರೀತಿ ಒಪ್ಕೊಳ್ಳೋದಕ್ಕೆ ಬೇರೆ ಯಾರ್ದಾದ್ರೂ ಒತ್ತಡ ಇದೆಯಾ? ಇಲ್ಲ ಬೇರೆ ಏನಾದರೂ ಹೇಳೋದಿದ್ಯಾ? ಹೇಳೋದಿಕ್ಕೆ ಏನೂ ಇಲ್ಲ ಸರ್, ನ್ಯಾಯಾಲಯ ಕೊಡೋ ಯಾವುದೇ ತೀರ್ಪಿಗೂ ನಾನು ಸಿದ್ಧ ಇದ್ದೀನಿ. ಮೈ ಲಾರ್ಡ್, ಆಶಾರಾಣಿ ಕೊಲೆಗಾರ್ತಿ ಅಲ್ಲ. ಈ ಕೊಲೆ ಕೇಸಲ್ಲಿ ಕೆಲವು ವಿಷಯಗಳನ್ನ ನಾನು ಕೋರ್ಟಿನ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಹೇಳೋದಿದ್ರೆ ಕಟಕಟೆಯಲ್ಲಿ ಬಂದು ಹೇಳಿ. ಲೋಕ್, ಹೆಲ್ಪ್ ಹಿಮ್ ಟು ರೀಚ್ ದ ವಿಟ್ನೆಸ್ ಬಾಕ್ಸ್. ಬನ್ನಿ ಸರ್. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ವೃತ್ತಿಯಲ್ಲಿ ನಾನು ಫಿಲ್ಮ್ ಫೈನಾನ್ಸರ್. ಕೊಲೆಯಾದ ಸಂಜನಾ ನನ್ನ ಪತ್ನಿ. ಈ ಕೊಲೆ ಮಾಡಿದ ಬೇರೆ ಯಾರು ಅಲ್ಲ, ನಾನೇ. ಐ ಅಬ್ಜೆಕ್ಟ್ ಯುವರ್ ಆನರ್, ಈ ವ್ಯಕ್ತಿ ತನ್ನ ಗೆಳತಿ ಆಶಾರಾಣಿಯವರನ್ನು ಉಳಿಸೋದಕ್ಕೋಸ್ಕರ ತಾನೇ ಕೊಲೆ ಮಾಡಿದೆ ಅಂತ ನ್ಯಾಯಾಲಯವನ್ನು ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಸಂತೋಷ್, ನೀವು ಮುಂದುವರಿಸಿ. ಥ್ಯಾಂಕ್ ಯು ಯುವರ್ ಆನರ್. ನನ್ನ ಪತ್ನಿ ಸಂಜನಾಗೂ ನನ್ನ ಮಿತ್ರ ಫೋಟೋಗ್ರಾಫರ್ ಮಹೇಶ್ಗೂ ಅಕ್ರಮ ಸಂಬಂಧ ಇದ್ದದ್ದು ನನ್ನ ಗಮನಕ್ಕೆ ಬಂದಿತ್ತು. ಆದರೂ ಅದನ್ನು ನಾನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ಅದಕ್ಕೆ ಕಾರಣ ನನ್ನ ವಯಸ್ಸು ಹಾಗೂ ಇವತ್ತಿನ ನನ್ನ ಪರಿಸ್ಥಿತಿ. ಹಾಗಾಗಿ ಅವರಿಬ್ಬರನ್ನ ಕ್ಷಮಿಸ್ಬಿಡ್ಬೇಕು, ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ
ನನ್ನಲ್ಲೇ ನಾನು ತೀರ್ಮಾನ ತಗೊಂಡೆ. ಆದ್ರೆ ಒಂದಿನ ಸಹಿಸ್ಕೋಬೇಕಪ್ಪ. ನೀನ್ ತಾನೇ ಅವತ್ ಹೇಳಿದ್ದು ಸಂತೋಷ್ಗೆ ಯಾವ್ದೇ ರೀತಿ ಡೌಟ್ ಬರ್ದಿರೋ ಹಾಗೆ ನಡ್ಕೋಬೇಕು ಅಂತ. ಬಿಫೋರ್ ಯು ಗೋ ಟು ಹಿಸ್ ಬೆಡ್ ಪ್ಲೀಸ್ ಗಿವ್ ಮಿ ಒನ್ ಕಿಸ್ ಅಂಡ್ ಒನ್ ಹಗ್. ಕಮ್ ಆನ್ ಡಾಲಿ. ಸಾಕು ಬಿಡು, ನಿನ್ನ ನೀನು ಶಿಸ್ತಾಗಿಟ್ಕೋಬೇಕು ಗೊತ್ತಾ ಡಾರ್ಲಿಂಗ್. ನನ್ನ ನೀನು ಶಿಸ್ತಾಗಿಟ್ಕೋಬಹುದು, ಆದ್ರೆ ನನ್ನ ಮನಸ್ಸನ್ನ ಶಿಸ್ತಾಗಿಟ್ಕೊಳಕ್ ಆಗಲ್ವಲ್ಲ. ಸಮಯ ಕೂಡ್ ಬರೋವರೆಗೂ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕಂಟ್ರೋಲ್ ಮಾಡೋದನ್ನ ನಿನ್ನಿಂದ ನಾನು ಹಾಗಲ್ಲ ಮಹೇಶ್. ಸಂತೋಷ್ ನಮ್ಮ ಕಣ್ಣಿಂದ ದೂರ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೇಬೇಕು. ಆಮೇಲೆ 24 hours ನಾನು ನಿನ್ ಜೊತೆಲೇ ಇರ್ತೀನಿ. ಹೌದೌದು, ನಾವಿನ್ ತಡ ಮಾಡಬಾರ್ದು. ಅವನ್ ನಿನಗ್ ಡೈವರ್ಸ್ ಕೊಡಕ್ ಮುಂಚೆ ನಾವೇ ಯಾಕೆ ಅವನಿಗೆ ಈ ಜಗತ್ತಿಂದ ಡೈವರ್ಸ್ ಕೊಡಬಾರ್ದು? ಯಾ ಆಮೇಲೆ ನಾನು ಈ ಮನೆ ಒಡತಿ. ಆಮೇಲೆ ಈ ಮನೆ ಒಡತಿ ನನ್ನ ಒಡತಿ. ಅವರಿಬ್ಬರಿಗೂ ಮದ್ವೆ ಮಾಡ್ಬೇಕು, ಅವರಿಬ್ಬರಿಗೂ ಆಸ್ತಿಲ್ ಪಾಲ್ ಕೊಡ್ಬೇಕು, ಅವ್ರು ಸಂತೋಷವಾಗಿರೋದನ್ನ ನೋಡಿ ಸಂತೋಷ ಪಡ್ಬೇಕು ಅಂತ ಅನ್ಕೊಂಡಿದ್ ನನಗೆ ಅವರಿಬ್ರು ಸೇರಿ ನನ್ನನ್ನೇ ಮುಗಿಸ್ಬೇಕು ಅಂತ ಸಂಚು ಮಾಡಿದ್ರು. ನನಗೆ ತುಂಬಾ ಆಘಾತ ಆಯ್ತು ಇವರ ಆನರ್. ಒಂದು ಅಪಘಾತದಲ್ಲಿ ಅವಳು ಪ್ರಾಣನ ಕಾಪಾಡಕ್ ಹೋಗಿ ನನ್ನ ಕಣ್ಣುಗಳನ್ನೂ ಕಳ್ಕೊಂಡೆ ಇವರ ಆನರ್. ಅಂಥವಳಿಂದ ನನ್ನ ಮನೆಯಲ್ಲಿ ನನಗೆ ಕೂತ್ರು ನಿಂತ್ರು ಪ್ರಾಣ ಭಯ ಶುರುವಾಯ್ತು. ಬಿಫೋರ್ ದಟ್ ಆರ್ಟಿಸ್ಟ್ ಆಗಿದ್ದೆ, ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ, ಹೆಲ್ತಿ ಆಗಿದ್ದೆ, ವೆಲ್ತಿ ಆಗಿದ್ದೆ. ರಿಯಲಿ ಐ ವಾಸ್ ವೆರಿ ಹ್ಯಾಪಿ. ಐ ಡು ನಾಟ್ ನೋ ವಾಟ್ ಮೇಡ್ ಹರ್ ಟು ಕಾಂಪ್ಲಿಕೇಟ್ ಮೈ ಲೈಫ್ ಲೈಕ್ ದಿಸ್. ಅದು ಸಾಲದು ಅಂತ ನನ್ನ ಸೇವೆ ಮಾಡ್ತಾ ಇದ್ದ ಡಾಕ್ಟರ್ ಆಶಾನ ವಿನಾಕಾರಣ ಜಗಳ ತೆಗೆದು ನನ್ನ ಮನೆಯಿಂದ ಆಚೆ ಕಳಿಸೋದ್ರಲ್ಲೂ ಯಶಸ್ವಿ ಆದ. ಓ ಆಶಾ ಬಂದ್ಯ ಬಾ. ಏ ನಿನ್ನೆ ನಿನಗೆ ಹೇಳಿರ್ಲಿಲ್ವಾ ಇನ್ ಮುಂದೆ ಈ ಮನೆಗೆ ಬರಬೇಡ ಅಂತ? ಸಾರಿ ಮೇಡಮ್, ನಿಮಗ್ ತೊಂದ್ರೆ ಕೊಡೋದಕ್ ಬರ್ಲಿಲ್ಲ. ನನ್ನ ಹ್ಯಾಂಡ್ ಬ್ಯಾಗ್ ಮರ್ತಿದ್ದೆ, ಅದನ್ನ ತಗೊಳಕ್ ಬಂದೆ ಅಷ್ಟೇ. ಸಂಜನಾ, ನಿನ್ನ ಬಿಹೇವಿಯರ್ ನಂಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಐ ಡೋಂಟ್ ಲೈಕ್ ದಿಸ್. ಹೌದೌದು, ವಯಸ್ಸಿಗೆ ಬಂದಿರೋ ಹುಡುಗಿನ ದೂರ ಮಾಡಿದ್ರೆ ಯಾವ ಗಂಡಸತ್ತಾನೆ ಇಷ್ಟ ಆಗತ್ತೆ? ಛೇ ಛೇ, ಏನ್ ಮಾತು ಅಂತ ಆಡ್ತಾ ಇದ್ಯಾ? ಸ್ವಲ್ಪನೂ ಬುದ್ಧಿನೇ ಇಲ್ಲ ನಿನ್ಗೆ. ಆ ಬುದ್ಧಿ ಇಲ್ಲದೆ ಇರೋದಕ್ಕೆ ನಿಮ್ಮನ್ನ ಕಟ್ಕೊಂಡು ಪರದಾಡ್ತಿರೋದು. ಓ, ಮದುವೆ ಆಗೋವಾಗ ದೇವರು ದಯಾಮಯ ಅದು ಇದು ಅಂತ ಏನೇನೋ ಹೇಳ್ತಿದ್ದೆ. ಸಂಜನಾ, ನಿನಗೆ ನನ್ನ ಮೇಲೆ ಪ್ರೀತಿ ಕರುಣೆ ಏನೂ ಇಲ್ಲ ಅಂತ ನನಗೆ ಗೊತ್ತು. ನಿನ್ನ ಉದ್ದೇಶನೂ ನನಗೆ ಗೊತ್ತು. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನೋಡೋ, ನೀವು ಯಾವ ಆಸ್ತಿಗೋಸ್ಕರ ನನ್ನನ್ನೇ ಮುಗಿಸ್ಬೇಕು ಅಂತ ಸಂಚು ಮಾಡಿದ್ದೀರೋ ಆ ಆಸ್ತಿನಲ್ಲಿ ಒಂದು ಕವಡೆ ಕಾಸುನೂ ಸಿಗದೇ ಇರೋ ಹಾಗೆ ಎಲ್ಲ ಆ ಅನಾಥಾಶ್ರಮಕ್ಕೆ ಬರೆದಿಟ್ಟಿದೆ. ಯಾಕೆ ಶಾಕ್ ಆಗ್ಬಿಡ್ತಾ? ಮಾತು ನಿಂತೋಯ್ತಾ? ನೋಡೋ, ನೀನಿಗಿರೋದು ಒಂದೇ ದಾರಿ, ಆ ಫೋಟೋಗ್ರಾಫರ್ನ ಮದುವೆ ಮಾಡಿಕೊಂಡು ದುಡಿದು ತಿನ್ನಬೇಕು. ಆ ಕ್ಷಣದಿಂದ ನನಗೆ ನನ್ನ ಜೀವದ ಮೇಲೆ ಭಯ ಶುರುವಾಯಿತು. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅವರಿಬ್ಬರನ್ನ ಮುಗಿಸೋದಕ್ಕೆ ಮಹೇಶನ್ ಮನೆಯೇ ನಾನು ಅಕಾಡವಾಗಿ ಬಳಸ್ಕೊಂಡೆ. ಇದರಲ್ಲಿ ಡಾಕ್ಟರ್ ಆಶಾದ್ ಯಾವ ಪಾತ್ರನೂ ಇಲ್ಲ ಇವರ ಹಾನರ್. ವಿಟ್ನೆಸ್ ಬಾಕ್ಸ್ ಬರೋಕ್ಕೂ ಇನ್ನೊಬ್ರು ಸಹಾಯ ತಗೊಳ್ಳೋ ಈ ಸಂತೋಷ್ ಕುಮಾರ್ ಅವರು ಇನ್ನೊಬ್ರು ಫ್ಲಾಟ್ ಹೋಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ಹೇಗ್ ನಂಬೋದು? ಅಬ್ಜೆಕ್ಷನ್ ಸಸ್ಟೈನ್ಡ್. ನೋಡಿ ಮಿಸ್ಟರ್ ಸಂತೋಷ್, ವಕೀಲರು ಹೇಳ್ತಾ ಇರೋ ಮಾತಲ್ಲೂ ಅರ್ಥ ಇದೆ. ನೀವ್ ಹೇಳೋ ಕತೆನ ಕೇಳಿ ಈ ನ್ಯಾಯಾಲಯ ತೀರ್ಪು ಕೊಡೋದಕ್ ಆಗೋದಿಲ್ಲ. ಅದರಲ್ಲೂ ಇಂಥ ಬರ್ಬರವಾದ ಕೊಲೆ ವಿಷಯದಲ್ಲಿ ಪ್ರತಿ ಹಂತದಲ್ಲೂ ಸಾಕ್ಷ್ಯಾಧಾರಗಳು ಬಹಳ ಮುಖ್ಯವಾಗುತ್ತೆ.
ನೀವು ಯಾರನ್ನಾದರೂ ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಸುಳ್ಳು ಹೇಳಿ ನ್ಯಾಯಾಲಯವನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ತಕ್ಕ ಶಿಕ್ಷೆನ ಅನುಭವಿಸಬೇಕಾಗುತ್ತೆ. ಕೊಲೆ ಮಾಡಿರೋ ಶಿಕ್ಷೆಗೆ ಸಿದ್ಧವಾಗಿರೋ ನನಗೆ ಅದರ ಅರಿವಿದೆ ಇವರ ಆನರ್. ಆದರೂ ಮಿಸ್ಟರ್ ಸಂತೋಷ್, ಕಣ್ಣೇ ಕಾಣಿಸದೇ ಇರೋ ನೀವು 6ನೇ ಫ್ಲೋರ್ವರೆಗೂ ಹೇಗೋದ್ರಿ? ಗನ್ ಹೇಗೆ ಸಿಕ್ತು? ಗುರಿ ಹೇಗಿಟ್ಟು ಕೊಲೆ ಮಾಡಿದ್ರಿ? ಹೇಳ್ತೀನಿ ಇವರ ಆನರ್, ಪಂಚೇಂದ್ರಿಯಗಳಲ್ಲಿ ತನ್ನ ಕಣ್ಣನ್ನು ಕಳ್ಕೊಂಡ ಮನುಷ್ಯನಿಗೆ ತನ್ನಲ್ಲೇ ಇರೋ ಮತ್ತೆರಡು ಇಂದ್ರಿಯಗಳು ಜಾಗೃತವಾಗುತ್ತವೆ. ಅದೇ ಕೆನೆಸ್ಥೆಟಿಕ್ ಸೆನ್ಸೇಷನ್ ಅಂಡ್ ವಿಜುವಲೈಸೇಷನ್ ಸೆನ್ಸ್. ನಾನು ಇವೆರಡರ ಮೇಲೇನೆ ತುಂಬ ಡಿಪೆಂಡ್ ಆಗೋಕೆ ಶುರು ಮಾಡಿದೆ. ಆಗಾಗ ಶಾಪಿಂಗ್ ಹೋಗೋ ನೆಪದಲ್ಲಿ ಡಾಕ್ಟರ್ ಆಶಾರಾಣಿಯವ್ರ ಜೊತೆ ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿರೋ ಆಟೋ ಸ್ಟ್ಯಾಂಡ್ವರೆಗೂ ಹೋಗೋದನ್ನ ಅಭ್ಯಾಸ ಮಾಡಿಕೊಂಡೆ. ಇವ ಶಬ್ದವೇದಿ ತಂತ್ರ ಕರಗತ ಆಯಿತು. ಆದರೆ ಅವರು ಸಂಚು ಮಾಡಿ ನನ್ನನ್ನು ಮುಗಿಸೋಕೆ ಮೊದಲು ನಾನೇ ಅವ್ರನ್ನ ಮುಗಿಸ್ಬೇಕಾಗಿತ್ತು. ಹಾಗಾಗಿ ಒಂದು ದಿನ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದ ಸಂಜನಾ ನಮ್ಮನೆಯಿಂದ ಆಚೆ ಹೋದ್ಲು. ನನಗೆ ಚೆನ್ನಾಗಿ ಗೊತ್ತಿತ್ತು ಅವಳು ಮಹೇಶಿನ ಫ್ಲ್ಯಾಟ್ಗೆ ಹೋಗಿದ್ದಾಳೆ ಅಂತ. ಆವತ್ತಿನ ದಿನ ಇಲ್ಲ, ಇವಳು ನಿನ್ನ ಬಿಡಬಾರ್ದು, ಇವಳ ಕತೆ ಮುಗಿಸಲೇಬೇಕು, ಮುಗಿಸಲೇಬೇಕು. ಮೊಬೈಲ್ ಫೋನ್ಗೆ ಸಂಜನಾ, ಸ್ಯಾಟಲೈಟ್ಗೆ ಇನ್ನೊಬ್ಳು. ನೋಡು, ನೀನಿನ್ನು 5 ನಿಮಿಷದಲ್ಲಿ ಇಲ್ಲಿಗೆ ಬರ್ದೆ ಹೋದ್ರೆ ನನ್ನ ಡೆಡ್ ಬಾಡಿ ನೋಡ್ಬೇಕಾಗತ್ತೆ. ಗಾಟ್ ಇಟ್? ಕರೆಕ್ಟ್ ಆಗಿ ಹೇಳ್ದೆ. ನೀನ್ 5 ನಿಮಿಷ ಬಿಟ್ಕೊಂಡ್ ಬಂದ ಅವ್ನು ನೋಡೋದು ನಿನ್ ಡೆಡ್ ಬಾಡಿನೇ. ನೀವಾ? ಎಸ್, ದ ಗುಡ್ ಓಲ್ಡ್ ಸಂತೋಷ್ ಕುಮಾರ್, ಯುವರ್ ಸೋ ಕಾಲ್ಡ್ ಹಸ್ಬೆಂಡ್. ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? ಮಹೇಶ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ದವನು ಕೊಲ್ಲೋಕ್ ನಿಂತಿದ್ದಾನೆ ಅಂತಂದ್ರೆ ನಿನಗೆ ಆಶ್ಚರ್ಯ ಆಗ್ಲೇಬೇಕು. ನಾನೇನ್ರಿ ತಪ್ಪು ಮಾಡ್ದೆ? ಛೇ ಛೇ, ತಪ್ಪೆಲ್ಲ ನಂದೆ. ನಿನ್ನ ನಂಬದೆ ನೋಡು, ನನ್ನನ್ನೇ ಸಾಯಿಸ್ಬೇಕು ಅಂತ ಸಂಚು ಮಾಡ್ದೆ. ಸಾರಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಮಹೇಶ್. ಇರ್ಲಿ ಇರ್ಲಿ, ನೀನೇನು ಕನ್ಫೆಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸಂಜನಾ. You are already crossed the limits. ಅದು ಏ ಸಂಜನಾ, ನಾನು ನಿನ್ಗೆ ಏನೇ ದ್ರೋಹ ಮಾಡಿದೆ? ಬೀದಿಲಿ ಬಿದ್ದಿದ್ದ ನಿನ್ನ ಕರ್ಕೊಂಬಂದು ಅರಮನೆಯಲ್ಲಿ ಕೂರಿಸ್ದೆ, ಸುಖ ಕೊಟ್ಟೆ, ಸಂತೋಷ ಕೊಟ್ಟೆ, ಸೊಸೈಟಿನಲ್ಲಿ ಒಂದು ಸ್ಥಾನ ಕಲ್ಪಿಸ್ಕೊಟ್ಟೆ. ಅಷ್ಟೇ ಯಾಕೆ, ನಿನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ನನ್ನ 2 ಕಣ್ಣುಗಳನ್ನೂ ಕಳ್ಕೊಂಡೆ ಅಂತ ನನ್ನನ್ನು ಈ ಜಗತ್ತಿನಿಂದಾನೇ ಡೈವೋರ್ಸ್ ಮಾಡ್ತೀನಿ ಅಂತ ಸಂಚು ಮಾಡಿದೆ. ಎಷ್ಟು ಜನರ ಜೊತೆ ಚೆಲ್ಲಾಟ ಆಡ್ತೀಯ ನೀನು? ನಟರಾಜನ್ ಮದುವೆ ಮಾಡ್ಕೊಂಡೆ, ಅವನ ಜೊತೆ ಚೆಲ್ಲಾಟ ಆಡಿ ಸಾಕಾಗಿ ಅವನ ತಲೆ ಮೇಲೆ ಕಲ್ಲೆತ್ತಾಕ್ ಬಂದೆ. ನಂತರ ಮಹೇಶನ್ ಜೊತೆ ಚೆಲ್ಲಾಟ ಆಡಿದೆ, ಅದು ಸಾಕಾಗಿ ಅವನ ಮೂಲಕ ನನ್ನನ್ ಮದುವೆ ಮಾಡ್ಕೊಂಡು ನನ್ ಜೊತೆ ಚೆಲ್ಲಾಟ ಆಡ್ತಿದ್ಯಾ? ನಿನ್ನಂತವ್ರ ನೋಡಿನೇ ಆ ಸರ್ವಜ್ಞ ಹೇಳಿದ್ದು, ಬಿಲ್ಲಾಸೆ ಬೇಡಂಗೆ, ಬೆಲ್ಲದಾಸೆ ಬಾಲಕಂಗೆ, ಐ ಆಮ್ ಸಾರಿ, ನಿಮ್ಮಂತ ಅವರಿಗೆ ಚೆಲ್ಲಾಟದಾಸೆ ಸರ್ವಜ್ಞ ಅಂತಂದ. ಬೇಡರಿ, ನಂದೇನು ತಪ್ಪಿಲ್ಲ, ಪ್ಲೀಸ್. ಯಾಕ್ ಸಂಜನಾ ಉಸಿರು ಕಟ್ತಾ ಇದ್ಯಾ? ಕಮಾನ್, ಸ್ಪೀಕ್ ಟು ಮೀ.
ಅಂದ್ರಿ ನೀವು? ಚಿಕ್ಕ ಹುಡುಗನ ತರ ಟಾಯ್ ಗನ್ ಹಿಡ್ಕೊಂಡು ಆಟ ಆಡ್ತಿದ್ದೀರಲ್ಲ. ಮಹಾಭಾರತದಲ್ಲಿ ಏಕಲವ್ಯ ಬೊಗಳ್ತಾ ಇರೋ ನಾಯಿ ತನ್ನ ಕಣ್ಣಿಗೆ ಕಾಣಿಸ್ದಿರ ಇದ್ರು ತನ್ನ ಬತ್ತಳಿಕೆಯಲ್ಲಿದ್ದ ಬಾಣಗಳನ್ನ ಅದ್ರ ಬಾಯಿ ತುಂಬಾ ತುಂಬಿಸಿ ಬೊಗಳ್ದೇ ಇರುವಾಗ ಬಾಯಿ ಮುಚ್ಚಿಸ್ತಾನೆ. ಅದು ಶಬ್ದವೇದಿ ತಂತ್ರ ಅಂತಾನೆ. ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನನಗಂತೂ ಕಣ್ಣು ಕಾಣಲ್ಲ, ಒಬ್ಬನೇ ಬೀದಿನಲ್ಲಿ ಓಡಾಡ್ತಾ ಇರ್ತೀನಿ. ಇತ್ತೀಚೆಗೆ ಸಾಕಿದ ನಾಯಿಗಳು ತನ್ನ ಸಾಕ್ದವ್ರನ್ನೇ ಕಚ್ಚೋಕ್ ಶುರು ಮಾಡಿದೆ. ಯಾವುದಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಯು ಆರ್ ಆಲ್ವೇಸ್ ಕಿಡ್ಡಿಂಗ್. ಸಂಜನಾ, ಸಂಜನಾ, ಐ ಆಮ್ ಅವೇರ್ ಆಫ್ ಆಲ್ ಯುವರ್ ಡರ್ಟಿ ಟ್ರಿಕ್ಸ್. ಡೋಂಟ್ ಟ್ರೈ ಇಟ್ ವಿತ್ ಮೀ. ಒಂದ್ ಕಡೆ ಹೆಂಡತಿನ್ಕೊಂದು ತೃಪ್ತಿ, ಇನ್ನೊಂದ್ ಕಡೆ ಈ ಆಪಾದನೆ ಮಹೇಶನ್ ಮೇಲೆ ಬರುತ್ತೆ ಅನ್ನೋ ಒಂದು ನಂಬಿಕೆ. ಒಂದೇ ಗುಂಡಿಗೆ ಎರಡ್ ಹಕ್ಕಿ ಹೊಡೆದೆ. ದುರಾದೃಷ್ಟವಶಾತ್ ಅಕಸ್ಮಾತ್ ಆಗಿ ನನ್ನ ಕೈನಿಂದ ಜಾರು ಬಿದ್ದ ಛತ್ರಿ ಆಶಾರಾಣಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತು. ಆದ್ರೆ ಡಾಕ್ಟರ್ ಆಶಾರಾಣಿ ಅವರು ನನ್ ಮೇಲಿಟ್ಟಿರೋ ಪ್ರೀತಿ ಗೌರವ ವಿಶ್ವಾಸಕ್ಕೋಸ್ಕರ ನಾನ್ ಮಾಡಿರೋ ಕೊಲೆನ ತಾನೇ ಮಾಡಿದೆ ಅಂತ ತನ್ ಮೇಲೆ ಹಾಕೊಂಡು ಶಿಕ್ಷೆನ ಅನುಭವಿಸೋದಿಕ್ಕೆ ಸಿದ್ಧವಾದ್ರು. ಆದ್ರೆ ಇದಕ್ಕೆ ನನ್ನ ಅಂತರಾತ್ಮ ಒಪ್ಕೊಳ್ಳಿಲ್ಲ ಯುವರ್ ಆನರ್. ಅದಕ್ಕೆ ಈ ಕೊಲೆ ಹಿಂದೆ ಇರೋ ಎಲ್ಲ ಸಂಚನ್ನ ನ್ಯಾಯಾಲಯದ ಮುಂದೆ ಬಯಲ್ ಮಾಡಬೇಕಾಯ್ತು. ಅಮೇಝಿಂಗ್, ಇಟ್ಸ್ ಎ ರೇರೆಸ್ಟ್ ಆಫ್ ದ ರೇರ್ ಕೇಸ್. ಮಿಸ್ಟರ್ ಸಂತೋಷ್, ನೀವೇ ಹೇಳ್ತಾ ಇರೋ ಪ್ರಕಾರ ನೀವೇ ಕೊಲೆ ಮಾಡಿದ್ದೀನಿ ಅಂತ ನಿರೂಪಿಸಿದ್ದೀರಾ. ಬಟ್ ರುಜುವಾತಾಗಬೇಕು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡಬೇಕಾಗುತ್ತೆ. ಬೈ ಆಲ್ ಮೀನ್ಸ್, ಖಂಡಿತ ಸಾಧ್ಯ ಇದೆ ಯುವರ್ ಆನರ್. ಹಾಗಿದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಜುಡಿಷಿಯರಿ ಈ ನ್ಯಾಯಾಲಯವು ಹೊರಗಡೆ ಬಂದು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುತ್ತದೆ. ಟಿಲ್ ದೆನ್ ದ ಕೋರ್ಟ್ ಈಸ್ ಅರ್ಜೆಂಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಸಂತೋಷ್. ರೆಡಿನಾ? ಐ ಆಮ್ ರೆಡಿ ಸರ್. ವೆರಿ ಗುಡ್ ಮಿಸ್ಟರ್ ಸಂತೋಷ್, ಯು ಹ್ಯಾವ್ ಟು ಪ್ರೂವ್ ನೌ. ಎಸ್ ಸರ್. ನೀವು ಮುಂದೆ ಹೋಗಿ. ಓಕೆ ಸರ್. ನಿಮ್ಮನ್ನ ನಾವು ಈ ಜೀಪ್ ನಲ್ಲಿ ಫಾಲೋ ಮಾಡ್ಕೊಂಡು ಬರ್ತೀವಿ. ನೀವು ಹೆಂಗೆ ಹೋಗ್ತಿರೋ ಹಂಗೆ ನಾವು ಬರ್ತೀವಿ. ಓಕೆ ಸರ್. ಕಮನ್ ಮೂವ್. ಮಿಸ್ಟರ್ ವೆಂಕಟೇಶ್ ಫಾಲೋ ಹಿಮ್, ಮೂವ್. ನನ್ನ ವಿಜುವಲೈಸೇಷನ್ ಸೆನ್ಸ್ ಪ್ರಕಾರ ನಮ್ಮ ಮನೆಯಿಂದ ಆಟೋ ಸ್ಟ್ಯಾಂಡ್ ತಲುಪೋವರೆಗೂ ಫಸ್ಟ್ ಐಡೆಂಟಿಫಿಕೇಶನ್ ಮಾರ್ಕ್ ನನಗೊಂದು ಪೋಸ್ಟ್ ಬಾಕ್ಸ್ ಸಿಗ್ತಾ ಇತ್ತು. ಹಾಗೆ ರಸ್ತೆನಲ್ಲಿ ಮುಂದೆ ಹೋದ ಮೇಲೆ ರಸ್ತೆ ಪಕ್ಕದಲ್ಲಿದ್ದ ಸರ್ಕಾರಿ ಶಾಲೆಯಿಂದ ಮಕ್ಕಳ ಆಟ ಪಾಠದ ಶಬ್ದ ಕೇಳಿಸ್ತಾ ಇತ್ತು. ಇದು ನನ್ನ ಎರಡನೇ ಐಡೆಂಟಿಫಿಕೇಶನ್ ಮಾರ್ಕ್. ಅದಾದ ನಂತರ ಆಟೋ ಸ್ಟ್ಯಾಂಡ್ ಹತ್ರ ಹೋಗಿ ಆಟೋ ಕ್ಯಾಚ್ ಮಾಡಿ ಮಹೇಶ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋ ಆರ್ಚಿಸ್ ಗ್ಯಾಲರಿ ಹತ್ರ ಹೋಗಿ ತಿಳ್ಕೊತಿದ್ದೆ. ಇದು ನನ್ನ ಮೂರನೇ ಐಡೆಂಟಿಫಿಕೇಶನ್ ಮಾರ್ಕ್. ಆಮೇಲೆ ಸುಲಭವಾಗಿ ನಾನು ಮಹೇಶ್ ಫ್ಲಾಟ್ನ ತಲುಪ್ತಾ ಇದ್ದೆ. Thank you.
ಈಗ ನಾನು ಮಹೇಶನ್ ಫ್ಲಾಟ್ ಒಳಗೆ ಬಂದೆ ಸರ್. ಮಿಸ್ಟರ್ ಸಂತೋಷ್ ಸರ್, ವಿತೌಟ್ ಎನಿಬಡಿಸ್ ಹೆಲ್ಪ್ ಯು ಹ್ಯಾವ್ ರೀಚ್ಡ್ ದಿಸ್ ಪ್ಲೇಸ್. ವಿ ಹ್ಯಾವ್ ವೆರಿ ಮಚ್ ಕನ್ವಿನ್ಸ್ಡ್. ಮುಂದೇನು ನಡೀತು ಹೇಳಿ ಮಿಸ್ಟರ್ ವೆಂಕಟೇಶ್ ಸರ್. ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳಿ. ಹೇಳ್ತೀನಿ ಸರ್. ಸರ್, ನನ್ನ ಬಲ್ಗಡೆ ಸಿಂಗಲ್ ಸೋಫಾ ಇದೆ, ಅದ್ರ ಪಕ್ಕದಲ್ಲೇ ಡ್ರಾಯರ್ ಇದೆ. ಆ ಡ್ರಾಯರ್ ಒಳಗಡೆ ಮಹೇಶನ್ ಪಿಸ್ಟಲ್ ಇತ್ತು ಸರ್. ಆ ಪಿಸ್ತೂಲಿಂದಾನೆ ನಾನು ಸಂಜನಾನ ಕೊಲೆ ಮಾಡಿದ್ದು. ಮಿಸ್ಟರ್ ಸಂತೋಷ್, ಆದರೆ ಸಂಜನಾ ಅವರು ಇಲ್ಲೇ ಇದ್ರು, ಇಷ್ಟೇ ದೂರದಲ್ಲಿದ್ರು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಸಂಜನಾ ನನ್ನಿಂದ 15-18 ದೂರದಲ್ಲಿ ನಿಂತ್ಕೊಂಡು ಫೋನ್ನಲ್ಲಿ ಮಾತನಾಡ್ತಾ ಇದ್ಲು. ಅವಳ ಧ್ವನಿ ಕೇಳಿ ಅವಳು ಅಲ್ಲೇ ಇದ್ದಾಳೆ ಅಂತ ಗೊತ್ತಾಯ್ತು. ಅಂದ್ರೆ ಆಕೆ ಧ್ವನಿ ಕೇಳಿ ಆ ದಿಕ್ಕಿಗೆ ಗುಂಡು ಹಾರಿಸಿದೆ ಅಂತ ನಿಮ್ಮ ವಾದನ? ನನ್ನ ಉದ್ದೇಶನೂ ಅದೇ ಆಗಿತ್ತು. ಆದ್ರೆ ಅವಳು ನನ್ನ ಕೈಲಿದ್ದ ಪಿಸ್ತೂಲ್ ನೋಡಿ ಅವಳು ನಾನು ಶಬ್ದಾನ ಎಲ್ಲಿ ಲೊಕೇಟ್ ಮಾಡಿಬಿಡ್ತೀನೋ ಅಂತ ಮಾತನಾಡದೆ ನಿಂತ್ಬಿಟ್ಲು. ಹಾಗಿದ್ರೆ ಅವನ್ನ ಅಷ್ಟು ನಿಖರವಾಗಿ ಗುರಿ ಇಟ್ಟು ಕೊಂದಿದ್ ಹೇಗೆ? ನಾನು ಆಗ್ಲೇ ಕೋರ್ಟ್ನಲ್ಲಿ ಹೇಳ್ದ ಹಾಗೆ ಶಬ್ದವೇದಿ ತಂತ್ರ ಬಳಸಿ ಅವಳನ್ನ ಶೂಟ್ ಮಾಡಿದೆ. ಸಂಜನಾ, 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 ಐ ಆಮ್ ಅವೇರ್ ಆಫ್ ಆಲ್ ಯುವರ್ ಡರ್ಟಿ ಟ್ರಿಕ್ಸ್. ಡೋಂಟ್ ಟ್ರೈ ಇಟ್ ವಿತ್ ಮೀ. ನೀವು ಇವತ್ತಿಗೂ ಸಂಜನಾ ಮೊಬೈಲ್ನಲ್ಲಿರೋ ಇನ್ಕಮಿಂಗ್ ಕಾಲ್ಸ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ರೆ ಕೊನೆ ಕಾಲ್ ನಂದೇ ಆಗಿರುತ್ತೆ. ಎಸ್ ಸರ್, ಇನ್ವೆಸ್ಟಿಗೇಷನ್ ಪ್ರೊಸೆಸ್ನಲ್ಲಿ ಐ ನೋಟಿಸ್ ಇಟ್. ಆದರೆ ಇದನ್ನೆಲ್ಲ ಊಹೆನೇ ಮಾಡಲಿಲ್ಲ ಸರ್. ಹಾಂ ಹಾಂ, ಅಂದಮೇಲೆ ನೀವು ಧ್ವನಿ ಬಂದ ಕಡೆಗೆ ಶೂಟ್ ಮಾಡಿದ್ದೀರಾ ಅಂತ ಆಯ್ತು. ಹೌದು ಸರ್. ಸರಿ, ಹಾಗಾದ್ರೆ ನಾನು ನಿಮಗೊಂದು ಟೆಸ್ಟ್ ಮಾಡ್ತೀನಿ. ಓಕೆ ಸರ್. ಮಿಸ್ಟರ್ ವೆಂಕಟೇಶ್ ಸರ್, ಆ ಟೈಮ್ ಪೀಸ್ ಸಮ ಬನ್ನಿ. ಓಕೆ ಸರ್, ಹೋಗಿ. ಸರ್, ಮಿಸ್ಟರ್ ಸಂತೋಷ್. ಎಸ್ ಸರ್. ಈ ಟೈಮ್ ಪೀಸ್ನಲ್ಲಿ ಅಲಾರಾಮ್ ಟೈಮ್ನ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಸ್ ಸರ್. ಇದನ್ನ ಈ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಪ್ಲೇಸ್ ಮಾಡ್ತೀನಿ. ಅದು ಯಾವಾಗ ಅಲಾರಾಮ್ ಹೊಡೆಯುತ್ತೋ ಆವಾಗ ನೀವು ಅದನ್ನು ಶೂಟ್ ಮಾಡಬೇಕು. ಓಕೆನಾ? ಓಕೆ ಸರ್. ಓಕೆ ಸರ್. ವೆಂಕಟೇಶ್ ಬನ್ನಿ ಇಲ್ಲಿ. ಸರ್, ಹೋಗಿ ಇಟ್ಬಿಟ್ಟು ಬನ್ನಿ. ಓಕೆ ಸರ್. ಫಾಸ್ಟ್ ಇಟ್ಟಿದ್ದೀನಿ ಸರ್. ಓಕೆ, ವೆರಿ ಗುಡ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್. ನಿಮ್ಮ ಆಫೀಸರ್ ಹತ್ರ ಪಿಸ್ತಲ್ ಕೊಡಿಸಿ ಸರ್. ವೆಂಕಟೇಶ್, ಪಿಸ್ತಲ್ ಕೊಡಿ. ಸರ್, ಅದು ಹೇಳಿ. ಪರವಾಗಿಲ್ಲ ವೆಂಕಟೇಶ್, ಕೊಡಿ. ಕೊಡಿ ವೆಂಕಟೇಶ್, ನಾನಿದ್ದೀನಿ. ತೊಳಿ ಸರ್. ಸಾರಿ ಸರ್, ಇದರಲ್ಲಿ ಬುಲೆಟ್ಸ್ ಇಲ್ಲ. ಅದೇಗೆ ನಿಮ್ಗೆ ಗೊತ್ತಾಯ್ತು? ಸರ್, ನಾನು ನಿಮ್ಮ ಮೊದಲೇ ಹೇಳ್ದ ಹಾಗೆ ಕೆನೆಸ್ಥೆಟಿಕ್ ಸೆನ್ಸೇಷನ್ ಅಂದ್ರೆ ಪ್ರೆಷರ್ ಆನ್ ದ ಮಸಲ್ ನನಗೆ ಹೇಳುತ್ತೆ ಈ ಪಿಸ್ತಲ್ ಖಾಲಿ ಇದೆಯಾ ಅಥವಾ ಬುಲೆಟ್ಸ್ ಇದೆಯಾ ಅಂತ. ಗುಡ್, ವೆರಿ ಗುಡ್, ವೆರಿ ಗುಡ್. ವೆಂಕಟೇಶ್ ಸರ್, ಲೋಡ್ 2 ಬುಲೆಟ್ಸ್. ಲೆಟ್ ಹಿಮ್ ಹ್ಯಾವ್ 2 ಚಾನ್ಸಸ್. ಮೈ ಲಾರ್ಡ್, ಐ ಹೋಪ್ ಐ ಹ್ಯಾವ್ ನಾಟ್ ಫೈರ್ ದ ಮಿಸ್ಟರ್ ಬುಲೆಟ್ಸ್. ಸಂತೋಷ್, ಯಾಕಿಂತ ಅನಾಹುತ ಮಾಡ್ಬಿಟ್ರಿ? ಅನಾಹುತ ಅಲ್ಲ ಸರ್, ಆಕಸ್ಮಿಕವಾಗಿ ಸಿಕ್ಕಿದ ಅವಕಾಶನ ಬಳಸ್ಕೊಂಡೆ. ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ನೆಪದಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ಗಳೆಲ್ಲ ತಪ್ಪಿಸ್ಕೊಂತ ಇರೋ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂತಹ ನಂಬಿಕೆ ದ್ರೋಹಿಗಳು, ವಿಶ್ವಾಸಘಾತಕರು, ಇವರಿಗೆಲ್ಲ ಶಿಕ್ಷೆ ಕೊಡೋರು ಯಾರು ಸರ್? ಅಟ್ ಲೀಸ್ಟ್ ಈ ಪ್ರಕರಣದಿಂದ ಇಂಥವ್ರಿಗೆಲ್ಲ ಬುದ್ಧಿ ಬರೋ ಹಾಗಾಗ್ಲಿ ಸರ್. ನ್ಯಾಯ ಸಿಕ್ತು ಅನ್ನೋ ತೃಪ್ತಿ ನನಗಿದೆ. ಯು ಕ್ಯಾನ್ ಅರೆಸ್ಟ್ ಮೀ.
ಅಪರಾಧಿ ಸಂತೋಷ್ ಅವರು ತಾನು ಕೊಲೆ ಮಾಡಿರುವುದನ್ನು ನಮ್ಮ ಸಮ್ಮುಖದಲ್ಲೇ ರುಜುವಾತು ಪಡಿಸಿರುತ್ತಾರೆ. ತಮ್ಮ ಮಡದಿ ಮಾಡಿದ ಮೋಸದಿಂದಾಗಿ ಮಾನಸಿಕ ಹತಾಶೆಗೊಳಗಾಗಿ ಈ ಕೊಲೆಯನ್ನು ಮಾಡಿರುತ್ತಾರೆ ಹಾಗೂ ತಮ್ಮ ತಪ್ಪನ್ನು ತಾವೇ ಒಪ್ಪಿಕೊಂಡು ನ್ಯಾಯಾಲಯಕ್ಕೆ ಶರಣಾಗಿರುತ್ತಾರೆ. ದುರಂತದಲ್ಲಿ ಕಣ್ಣನ್ನು ಕಳೆದುಕೊಂಡಿರುವ ಅಪರಾಧಿಗೆ ಈ ನ್ಯಾಯಾಲಯವು ಮಾನವೀಯತೆಯ ದೃಷ್ಟಿಯಿಂದ ರಿಯಾಯಿತಿಯನ್ನು ತೋರಿ ಕೇವಲ 3 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತದೆ.